ವೀಕ್ಷಕರೇ ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ನಿಮಗೆ ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನೆಲ್ ಅಲ್ಲಿ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ನಿಜವಾದ ಅನುಭವಕ್ಕಾಗಿ ವಿಡಿಯೋನ ಸ್ಪೀಡ್ ಮಾಡಲಾರದೆ ನಾರ್ಮಲ್ ಆಗಿ ನೋಡ್ಕೊಳ್ಳಿ ಯಾಕಂದ್ರೆ ಸ್ಪೀಡ್ ಆಗಿ ಹೇಳ್ತಾ ಇದ್ದೀವಿ ಸ್ಪೀಡ್ ಮಾಡಿದ್ರೆ ಶಬ್ದಗಳು ಸರಿಯಾಗಿ ತಿಳಿಯಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ವೀಕ್ಷಕ ಬಂಧುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀ ಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ ಇವತ್ತಿನ ಪಂಚಾಂಗವನ್ನ ನೋಡೋಣ ಇವತ್ತು ಆ ನೋಡಿ ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧವಾರ ಶ್ರೀ ಕ್ರೋಧಿರಾಮ ಸಮಸ್ತ ಶ್ರಾವಣ ಮಾಸ ವರ್ಷ ಋತು ದಕ್ಷಿಣಾಯಣ ಪಕ್ಷ ರಾಷ್ಟ್ರೀಯ ಕೈಮಗ್ಗಗಳ ದಿನ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ ಸೂರ್ಯೋದಯ ಆರು ಗಂಟೆ ಆರು ನಿಮಿಷಕ್ಕಾದ್ರೆ ಸೂರ್ಯಾಸ್ತ ಆರು ಗಂಟೆ ನಲವತ್ನಾಲ್ಕು ನಿಮಿಷಕ್ಕಾಗುತ್ತೆ ಸೂರ್ಯ ಕಟಕ ರಾಶಿಯಲ್ಲಿ ಇರ್ತಾರೆ ಚಂದ್ರ ರಾಶಿಯಿಂದ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಕನ್ಯಾ ರಾಶಿಗೆ ಪ್ರವೇಶ ಮಾಡ್ತಾ ಇರತಕ್ಕಂಥದ್ದು ತದಿಗೆ ತಿಥಿ ಇದೆ ಹತ್ತು ಗಂಟೆ ಐದು ನಿಮಿಷದವರೆಗೆ ತದನಂತರ ಚೌತಿ ತಿಥಿ ಇರುತ್ತೆ ಹುಬ್ಬಾ ನಕ್ಷತ್ರ ಎಂಟು ಗಂಟೆ ಮೂವತ್ತು ನಿಮಿಷ ರಾತ್ರಿ ತದನಂತರ ಉತ್ತರ ಪಾಲ್ಗುಣಿ ನಕ್ಷತ್ರ ಇರುತ್ತೆ ತೈತಲಕರಣ ಎಂಟು ಗಂಟೆ ಐವತ್ತಾರು ನಿಮಿಷದವರೆಗೆ ತದನಂತರ ಗರಜಕರಣ ಇರುತ್ತೆ ಪರಿಘ ಯೋಗ ಇದೆ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷ ತನಕ ತದನಂತರ ಶಿವಯೋಗ ಇರತಕ್ಕಂಥದ್ದು ಇನ್ನು ಈ ದಿನದ ರಾಹುಕಾಲವನ್ನು ನೋಡೋದಾದ್ರೆ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ರಾಹುಕಾಲ ಏಳು ಗಂಟೆ ನಲವತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾರು ನಿಮಿಷದವರೆಗೆ ಯಮಗಂಟ ಕಾಲ ಇದೆ ಹತ್ತು ಗಂಟೆ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಗುಳಿಕ ಕಾಲ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೆ ಅಭಿಜಿತ್ ಮುಹೂರ್ತ ಅದೇ ರೀತಿಯಾಗಿ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೆ ದುರ್ಮುಹೂರ್ತ ಅಂದ್ರೆ ಈ ಸಮಯ ಚೆನ್ನಾಗಿಲ್ಲ ಈ ಸಂದರ್ಭದಲ್ಲಿ ಯಾವುದೇ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅನ್ನುವಂಥ ಬನ್ನಿ ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ ಮೇಷರಾಶಿ ಮೇಷರಾಶಿಯವರಿಗೆ ನೋಡಿ ಇವತ್ತು ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಯೋಚನೆಗಳು ಯೋಜನೆಗಳು ಭಾವನಾತ್ಮಕ ವಿಚಾರಗಳು ಚಿಂತನೆಗಳೇ ನಿಮಗೆ ಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಇದನ್ನ ಬಹಳ ಗಮನದಲ್ಲಿಟ್ಕೋಬೇಕು ಮೇಷರಾಶಿಯವರು ಅಂದ್ರೆ ನೀವೇನು ಚಿಂತನೆ ಮಾಡಿದ್ರಿ ಭವಿಷ್ಯತ್ತಿಗೋಸ್ಕರ ಏನು ಆಲೋಚನೆಗಳನ್ನ ಮಾಡ್ತೀರಿ ಏನು ಗೊತ್ತು ಗುರಿಗಳನ್ನು ನೀವು ಇಟ್ಟುಕೊಂಡಿರ್ತೀರಿ ಆ ಗುರಿಗಳಿಗೆ ಅನುಸಾರವಾಗಿ ಇವತ್ತು ನಿಮ್ಮ ಜೀವನ ಸಾಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಉಪಯುಕ್ತವಾಗಿರತಕ್ಕಂಥದ್ದು ಅವಶ್ಯಕತೆ ಇರತಕ್ಕಂಥದ್ದು ಏನಾದರೂ ಸಾಧಿಸುವಲ್ಲಿ ಇವತ್ತು ಬಹಳ ಮುಖ್ಯವಾದ ದಿನ ಆಗಿರೋದ್ರಿಂದ ಜೀವನದಲ್ಲಿ ಇವತ್ತು ನಿಮಗೆ ಫಲ ಕೊಡದೇ ಇದ್ರೂ ಕೂಡ ಇವತ್ತು ತೆಗೆದುಕೊಳ್ಳುವಂಥ ಕೆಲವು ನಿರ್ಧಾರಗಳು ಯೋಚನೆ ಮಾಡುವಂಥ ರೀತಿ ನೀತಿ ಪದ್ಧತಿಗಳು ಏನಿದೆಯಲ್ಲ ಭವಿಷ್ಯತ್ತಿನಲ್ಲಿ ಖಂಡಿತ ಒಳ್ಳೆ ಫಲಗಳು ಒಳ್ಳೆ ಅನುಕೂಲತೆಗಳನ್ನ ತಂದೊಡ್ಡುವಂತಹ ಸಾಧ್ಯತೆಗಳು ಮೇಷರಾಶಿಯವರಿಗೆ ಕಂಡು ಬರ್ತಾ ಇರುವಂತದ್ದು ಇನ್ನು ಇದುವರೆಗೆ ನಿಮ್ಮ ಸಮಸ್ಯೆ ಅಂದ್ರೆ ಆ ನೀವು ಪ್ರಯತ್ನಿಸದೆ ಇರುವಂತಹ ಕೆಲವೊಂದು ವಿಚಾರಗಳು ಕೂಡ ಇದಾವೆ ಯಾಕಂತಂದ್ರೆ ಅನೇಕ ಸಂದರ್ಭಗಳಲ್ಲಿ ಒಳ್ಳೆ ಒಳ್ಳೆ ಅವಕಾಶಗಳು ಒಳ್ಳೆ ಒಳ್ಳೆ ಸಂದರ್ಭಗಳನ್ನ ನಾನ್ ಸರಿಯಾಗಿ ಉಪಯೋಗ ಮಾಡಿಕೊಳ್ಳೇನೋ ಅನ್ನುವಂತಹ ನೋವು ಬೇಸರಗಳು ಕೂಡ ನಿಮ್ಮ ಮನಸ್ಸಿನಲ್ಲಿರುವಂಥದ್ದು ಬೇಕಿದ್ರೆ ಕಾಮೆಂಟ್ ಮಾಡಿ ಬಹಳ ಶ್ರಮಜೀವಿಗಳು ಕಷ್ಟಪಟ್ಟು ಕೆಲಸ ಮಾಡೋರು ಆದರೆ ಸಮಯಕ್ಕೆ ತಕ್ಕುದಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಹಾಗಾಗಿ ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ವಿಚಾರ ಇದನ್ನ ನೀವು ಇಟ್ಟುಕೊಂಡು ಇದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಖಂಡಿತವಾಗಿಯೂ ಬಹಳಷ್ಟು ಸಮಸ್ಯೆಗಳು ಸರಿಯಾಗುತ್ತೆ ಬಹಳಷ್ಟು ಉಪಯೋಗ ಆಗುತ್ತೆ ಜೀವನದಲ್ಲಿ ಅನುಕೂಲತೆಗಳನ್ನುವಂಥದ್ದು ನಿಮಗೆ ಪ್ರಾಪ್ತಿ ಆಗುವಂಥದ್ದು ಇನ್ನು ಇವತ್ತು ಭೂಮಿಯನ್ನ ಖರೀದಿಸಬೇಕು ಖರೀದಿಸ್ಬೇಕು ಅಥವಾ ಮಾರಾಟ ಮಾಡ್ಬೇಕು ಅಂತ ಹೇಳಿ ಯೋಚನೆ ಮಾಡಿದ್ರೆ ಅಂತೂ ಮಾಡ್ಬೋದು ತೊಂದರೆ ಏನಿಲ್ಲ ಬಟ್ ಮಾರಾಟ ಮಾಡೇ ಬಿಡ್ತೀರಿ ಅಥವಾ ಖರೀದಿಸೇ ಬಿಡ್ತೀರಿ ಅಂತಲ್ಲ ಅದರ ವಿಷಯವಾಗಿ ಕೆಲವೊಂದು ಜನರಿಗೆ ಕೆಲವೊಂದು ಪ್ರೋಸೆಸ್ಗಳು ನಡೀತಾ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ ಒಳ್ಳೆಯ ಹಣದ ಹೂಡಿಕೆಗಳು ತುಂಬ ಚೆನ್ನಾಗಿದೆ ಹಣ ಗಳಿಸೋದಕ್ಕೂ ಕೂಡ ತುಂಬ ಉಪಯುಕ್ತವಾಗಿರ್ತಕ್ಕಂತಹ ದಿನ ಆದರೆ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆ ಇದರುವಂಥ ದಿನ ಕೂಡ ಇದೆ ಎಲ್ಲರನ್ನೂ ನಂಬುವಂಥದ್ದು ಸಡನ್ನಾಗಿ ನಂಬಿ ಏನೋ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು ಈ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ ಏನೇ ವ್ಯವಹಾರ ವಹಿವಾಟು ಮಾಡಿದರೂ ಕೂಡ ಎಚ್ಚರಿಕೆಯಿಂದ ಗಮನವಿಟ್ಟು ಮಾಡಿಕೊಳ್ಳಿ ಸಮಯ ಪ್ರಜ್ಞೆಯನ್ನ ರೂಢಿಸ್ಕೊಳ್ಳಿ ಖಂಡಿತವಾಗ್ಲೂ ನಿಮಗೆ ಅನುಕೂಲ ಆಗುತ್ತೆ ಮತ್ತೆ ನಿಮಗೆ ಯಾವ್ದಾದ್ರೂ ವಿಚಾರದಲ್ಲಿ ದ್ವಂದ್ವ ನಿಲುವುಗಳಿತ್ತು ಗೊಂದಲಗಳಿತ್ತು ಅಂತಂದ್ರೆ ಆಪ್ತ ವಲಯದಲ್ಲಿ ಆಪ್ತ ಸಹಾಯಕರಿಗೆ ಜೊತೆಯಲ್ಲಿ ಮಾತಾಡ್ಕೊಂಡು ಚರ್ಚಿಸಿ ನೀವು ಆ ಒಂದು ನಿರ್ಧಾರಕ್ಕೆ ಕೈ ಹಾಕಿ ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ ಇವತ್ತು ಪ್ರೇಮಿಗಳು ಬಹಳ ಉಲ್ಲಾಸದ ದಿನಗಳು ಸಂತೋಷದ ಕ್ಷಣಗಳು ಖುಷಿ ಖುಷಿಯಾಗಿ ಇರೋದಂತಹ ಪ್ರಯತ್ನಗಳನ್ನು ಮಾಡುವಂಥ ಸಾಧ್ಯತೆಗಳು ಪ್ರೇಮಿಗಳ ದಿಸೆಯಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಒಳ್ಳೆಯ ಕ್ಷಣ ಪ್ರೇಮಿಗಳಿಗೆ ಅಂತ ಹೇಳ್ಬೋದು ಇನ್ನು ಪತಿಪತ್ನಿಯರ ಮಧ್ಯದಲ್ಲಿ ಬಹಳಷ್ಟು ಹೊಂದಾಣಿಕೆ ಅನ್ನುವಂಥದ್ದು ಒಬ್ರಿಗೊಬ್ರು ಅರ್ಥ ಮಾಡಿಕೊಳ್ಳುವಿಕೆ ಇದೆಯಲ್ಲ ಅದು ತುಂಬ ವಿಶೇಷವಾಗಿರುತ್ತೆ ಏನೋ ಒಂದು ಹೊಸ ವಿಚಾರಗಳನ್ನು ಹಂಚಿಕೊಳ್ಳುವಂತಹ ಸಾಧ್ಯತೆಗಳಿದೆ ಹೊಸ ಹೊಸ ಕೌಶಲ್ಯಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಅವಶ್ಯಕತೆ ಈಗ ಬಂದಿದೆ ಅದರ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಈ ವಿಡಿಯೋದಲ್ಲಿ ಬಹಳಷ್ಟು ವಿಷಯಗಳನ್ನ ನೀವು ತಿಳ್ಕೊಂಡಿದ್ರಿ ಅಂತ ಭಾವಿಸ್ತೀನಿ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗ ಅನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು ವೃಷಭ ರಾಶಿ ವೃಷಭ ರಾಶಿ ಅವರಿಗೆ ನೋಡಿ ಇವತ್ತು ಕೆಲವೊಂದು ಜನ ಸಂತೋಷವನ್ನು ಅನುಭವಿಸೋದಕ್ಕೆ ಆನಂದವನ್ನು ಅನುಭವಿಸೋದಕ್ಕೆ ಖುಷಿ ಖುಷಿಯಾಗಿರೋದಕ್ಕೆ ಏನು ವ್ಯವಸ್ಥೆಗಳು ಬೇಕೋ ಅದನ್ನು ವ್ಯವಸ್ಥೆ ಮಾಡಿಕೊಳ್ಳುವಂಥದ್ದು ಮೋಜಿಗಾಗಿ ಹೊರಗಡೆ ಹೋಗುವಂಥದ್ದು ಸಂತೋಷಕ್ಕಾಗಿ ದುಡ್ಡನ್ನು ಖರ್ಚು ಮಾಡುವಂಥದ್ದು ಏನೋ ಬೆಲೆ ಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ನಿಮ್ಮ ಅಷ್ಟಕ್ಕೆ ಬೆಲೆ ಬಾಳುವಂಥದ್ದು ಅಂತಂದರೆ ಅವರವರ ಆರ್ಥಿಕ ಸ್ಥಿತಿಗತಿಯ ಮಟ್ಟವನ್ನು ಅವಲಂಬಿಸಿರುವಂಥದ್ದು ಇನ್ನು ಕೆಲವೊಂದು ಜನ ಸಾಲ ಕೂಡ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಇದು ಒಟ್ಟಾರೆಯಾಗಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಈ ರೀತಿ ಮಾಡೋದ್ರಿಂದ ಒಳ್ಳೆ ಒಳ್ಳೆಯ ಬೆಳವಣಿಗೆ ಅಲ್ಲ ನಿಮ್ಮ ಹತ್ರ ಇರುವಂಥ ದುಡ್ಡನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡಿ ಸುಮ್ಮನೆ ಅಲ್ಲೇ ಇಲ್ಲೇ ಅರಟೆ ಹೊಡಿಯುವಂಥದ್ದಾಗಲಿ ಹೊರಗಡೆ ಹೋಗುವಂಥದ್ದಾಗಲಿ ಮೋಜು ಮಸ್ತಿ ಮಾಡುವಂಥದ್ದಾಗಲಿ ದುಡ್ಡನ್ನು ಖರ್ಚು ಮಾಡೋಡ್ಕೊಳುವಂಥದ್ದಾಗಲಿ ಅಥವಾ ನೀವು ಏನೇ ಒಂದು ಹೊಸ ವಸ್ತುವನ್ನು ಖರೀದಿ ಮಾಡಿ ನಿಮ್ಮ ಹತ್ರ ಇರುವಂಥ ಹಣ ಖರ್ಚು ಮಾಡಿಕೊಳ್ಳುವಂಥದ್ದಾಗಲಿ ಈ ರೀತಿ ಮಾಡುವಾಗ ಸ್ವಲ್ಪ ಜಾಗರೂಕರಾಗಿ ಇರುವಂಥದ್ದು ಒಳ್ಳೆಯದು ಯಾಕಂತಂದರೆ ನಿಮ್ಮಲ್ಲಿ ಕೆಲವೊಂದು ಪ್ರಶ್ನೆಗಳಿದೆ ಏನು ಇಷ್ಟೆಲ್ಲ ಮಾಡ್ತಾಯಿದ್ದೀವಿ ಏನು ಡೆವಲಪ್ಮೆಂಟೇ ಆಗ್ತಾ ಇಲ್ವಲ್ಲ ಏನು ನಾವು ಮುಂದೆ ಹೋಗ್ತಾ ಇಲ್ವಲ್ಲ ಅನ್ನುವಂತಹ ಒಂದು ಬೇಸರಗಳು ಬಹಳಷ್ಟು ಜನರಿಗೆ ಕಂಡು ಬರುತ್ತೆ ಈ ಕಾರಣದಿಂದಾಗಿ ಕೆಲವೊಂದು ಅನವಶ್ಯಕವಾಗಿರ್ತಕ್ಕಂಥ ಖರ್ಚು ವೆಚ್ಚಿನಿಂದಾಗಿಯೇ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಬಹಳ ಏರಿಳಿತಗಳು ಉಂಟಾಗುವಂಥದ್ದು ಅನೇಕ ಜನ ಸಾಲ ಸಂದ ಮಾಡಿಕೊಳ್ಳುವಂಥದ್ದು ಬಡ್ಡಿ ಕಟ್ಟಕ್ಕಾಗಲಾರದೆ ಬಹಳಷ್ಟು ಕಷ್ಟಗಳು ಪಶ್ಚಾತ್ತಾಪಗಳನ್ನು ಪಡುವಂಥದ್ದು ಅದೆಷ್ಟೋ ಜನರನ್ನ ನಾವು ನೋಡಿರ್ತೀವಿ ಮಿಥುನ್ ರಾಶಿ ವೃಷಭ ರಾಶಿಯವ್ರು ಹೇಗಿರ್ತಾರೆ ಅಂತಂದ್ರೆ ಬಹಳ ಉದಾರಿಗಳು ಬೇಗನೆ ನಂಬಿಡ್ತಾರೆ ಬೇಗನೆ ಖರ್ಚು ಮಾಡಿಬಿಡ್ತಾರೆ ಈ ರೀತಿ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಭಾಳ ನೀವು ಸ್ವಲ್ಪ ಲೈಫಿನ ಬಗ್ಗೆ ಸೀರಿಯಸ್ ಆಗಿ ಕಾಳಜಿನ ವಹಿಸುವಂಥದ್ದು ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡಿಕೊಂಡ್ರೆ ಸಾಕು ಭಾಳಷ್ಟು ಮನೆತನ ಆರ್ಥಿಕ ಸ್ಥಿತಿಗಳೂ ತುಂಬ ಉತ್ತಮವಾದಂತಹ ರೀತಿಯಲ್ಲಿ ಸುಧಾರಿಸ್ತವೆ ಇದೊಂದು ಈ ವಿಡಿಯೋದಲ್ಲಿ ಕಲಿಬೇಕಾಗಿರುವಂತಹ ಮಾಹಿತಿ ಅಂತ ಹೇಳ್ಬೋದು ಇನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಸಾಲವನ್ನು ತೆಗೆದುಕೊಳ್ಳುವಂಥ ದಯವಿಟ್ಟು ಆ ಪ್ರಯತ್ನಗಳನ್ನು ಮಾಡಲಿಕ್ಕೆ ಹೋಗ್ಬೇಡಿ ತೀರಾ ಅವಶ್ಯಕತೆ ಇದೆ ಭಾಳ ಇದು ಒಳ್ಳೆ ಕೆಲಸಕ್ಕೆ ನಾನು ವಿನಿಯೋ ವಿನಿಯೋಗ ಇದ್ದೀನಿ ಆ ದುಡ್ಡನ್ನು ಅನ್ನೋದಾದರೆ ಮಾಡಿಕೊಳ್ಳಿ ಮಹತ್ವಾಕಾಂಕ್ಷೆ ಇತ್ತು ಅಂತಂದರೆ ಸುಮ್ಮನೆ ನೀವು ಖರ್ಚು ಮಾಡೋದಕ್ಕೆ ಅಥವಾ ಸಣ್ಣ ಸಾಲಕ್ಕೆ ಒಂದು ಕೆಲವೊಂದು ಜನ ಏನು ಮಾಡ್ತಾರೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಏನೋ ಒಂದು ಹತ್ತು ಸಾವಿರ ಸಾಲ ಇತ್ತು ಅಂತಂದರೆ ಇಪ್ಪತ್ತು ಸಾವಿರ ತೆಗೆದುಬಿಡೋದು ಈ ರೀತಿ ಮಾಡೋದ್ರಿಂದ ಭಾಳ ತಲೆಕೆಳಗೆ ಆಗುತ್ತೆ ಎಲ್ಲ ವ್ಯವಸ್ಥೆಗಳು ಅಸ್ತವ್ಯಸ್ತ ಆಗುವಂಥ ಸಾಧ್ಯತೆಗಳಿದೆ ಇದ್ರ ಬಗ್ಗೆ ನೀವು ಬಹಳ ಗಮನಿಸಬೇಕು ಇವತ್ತೇ ಅಂತಲ್ಲ ನಿಮ್ ಇನ್ ಕೇಸ್ ನಿಮ್ಮ ಫ್ಯೂಚರಲ್ಲೂ ಕೂಡ ಇದನ್ನು ನೀವು ಗಮನಿಸುವಂಥದ್ದು ಬಹಳ ಮುಖ್ಯವಾಗಿರತಕ್ಕಂತಹ ವಿಚಾರ ಆಗಿದೆ ಇನ್ನು ಶೀಘ್ರದಲ್ಲೇ ಸ್ವಲ್ಪ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಅದೇ ಯಾಕಂದ್ರೆ ಖರ್ಚು ಮಾಡಿದ್ರೆ ಏನಾಗುತ್ತೆ ತಲೆ ಕೆಳಗಾಗುತ್ತೆ ಬಹಳ ಸಾಲ ಮಾಡುವಂಥ ಪರಿಸ್ಥಿತಿಗಳು ಬರ್ಬೋದು ಇದ್ರ ಬಗ್ಗೆ ನೀವು ಗಮನದಲ್ಲಿ ಇಟ್ಕೊಳ್ಳಿ ಇನ್ನು ಇವತ್ತು ಪ್ರೇಮಿಗಳಿಗೆ ಬಹಳ ವಿಶೇಷವಾಗಿರತಕ್ಕಂತಹ ದಿನ ಅಂತ ಅನಿಸ್ಕೊಳ್ಳೋದಿಲ್ಲ ಯಾಕಂತಂದ್ರೆ ಭೇಟಿ ಆಗ್ಬೇಕು ಅಥವಾ ಮಾತಾಡ್ಬೇಕು ಅಥವಾ ಕಷ್ಟ ಸುಖ ಹಂಚ್ಕೋಬೇಕು ಕೆಲವೊಂದು ವಿಚಾರಗಳನ್ನು ಇತ್ಯರ್ಥ ಮಾಡ್ಕೋಬೇಕು ಅಂತ ಏನಾದ್ರು ಅಂದ್ಕೊಂಡಿದ್ರೆ ಅದು ಯಾವುದು ಆಗಲ್ಲ ಬೇಸರ ಆಗುತ್ತೆ ನಾನು ಅಂದ್ಕೊಂಡು ನನಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ವಲ್ಲ ಹೇಳಲಿಕ್ಕೆ ಆಗ್ಲಿಲ್ವಲ್ಲ ಅನ್ನುವಂತ ಬೇಸರ ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರುತ್ತೆ ಇನ್ನು ನೀವು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ರೆ ಹೊಸ ಗ್ರಾಹಕರೊಂದಿಗೆ ಮಾತುಕತೆ ಮಾಡಲಿಕ್ಕೆ ಹೊಸದನ್ನ ಅಳವಡನೆ ಮಾಡ್ಕೊಳ್ಳಿಕ್ಕೆ ಹೊಸ ಹೊಸ ವಿಶೇಷತೆಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಬಹಳ ವಿಶೇಷವಾಗಿರುವಂಥ ದಿನ ಇವತ್ತಾಗಿರುತ್ತೆ ಇನ್ನು ಅದರ ಬಗ್ಗೆ ಯೋಚನೆ ಮಾಡ್ಕೊಳ್ಳಿ ನಿಮ್ಮ ಉದ್ಯೋಗದ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಇನ್ನು ನಿರ್ಧಾರಗಳು ನೀವು ಏನು ನಿರ್ಧಾರ ಕೈಗೊಳ್ಳುತ್ತೀರಿ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರ ತಗೊಳ್ಳಿ ಆ ನಿಟ್ಟಿನಲ್ಲಿ ಯಾರು ನಿಪುಣರಿದ್ದಾರೆ ಜಾಣರಿದ್ದಾರೆ ಅಂಥವ್ರ ಜೊತೆ ಚರ್ಚೆ ಮಾಡಿಕೊಂಡು ನೀವು ನಿರ್ಧಾರ ತಗೊಂಡ್ರೆ ಇನ್ನೂ ನಿಮಗೆ ಬಹಳ ಅನುಕೂಲವಾದಂತಹ ಫಲ ಸಿಗುತ್ತೆ ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ವೈಮನಸ್ಸು ಅನ್ನುವಂಥದ್ದು ಇರುತ್ತೆ ಸಣ್ಣ ಪುಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳು ಪತಿಪತ್ನಿಯರ ಮಧ್ಯದಲ್ಲಿ ಕಂಡು ಬರ್ತಾ ಇದೆ ಸ್ವಲ್ಪ ಆ ವಿಚಾರದಲ್ಲಿ ಮಾತುಕತೆ ಮಾಡಿಕೊಂಡು ಆ ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಇವತ್ತು ರಾಶಿಯವರು ಮಾಡ್ಕೋಬೇಕು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ರಾಶಿಯವರ ಅದೃಷ್ಟದ ಸಂಖ್ಯೆ ಒಂಬತ್ತು ಮಿಥುನ ರಾಶಿ ಮಿಥುನ್ ರಾಶಿಯವರು ಇವತ್ತು ನೋಡಿ ಕೆಲವೊಂದು ದೈಹಿಕವಾಗಿರ್ತಕ್ಕಂತಹ ದುರ್ಬಲತೆಯನ್ನ ಕಳೆಯೋದಕ್ಕೋಸ್ಕರ ಬಹಳಷ್ಟು ಯೋಚನೆ ಮಾಡುವಂಥದ್ದು ಯಾವುದೇ ಒಂದು ಕ್ರೀಡೆ ಆಡುವಂಥದ್ದು ಯೋಗ ಮಾಡೋದು ಧ್ಯಾನ ಮಾಡೋದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಟ್ರಿಪ್ಸ್ಗಳನ್ನು ತೆಗೆದುಕೊಳ್ಳುವಂಥದ್ದು ವಿಡಿಯೋ ನೋಡ್ಕೊಳ್ಳುವಂಥದ್ದು ಯಾವುದೋ ಊಟದಲ್ಲಿ ಅಥವಾ ಸ್ವಲ್ಪ ಫಿಸಿಕಲಲ್ಲಿ ಏನೋ ಒಂದು ಅಳವಡಿಸ್ಕೊಳ್ಳುವಂತಹ ಸಾಧ್ಯತೆಗಳು ಅದರ ಬಗ್ಗೆ ಚಿಂತನೆ ಮಾಡುವಂತಹ ಸಾಧ್ಯತೆಗಳು ಮಿಥುನ್ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಇವು ನಿಮಗೆ ಒಳ್ಳೆಯ ಫಲನೇ ಕೊಡುತ್ತೆ ಪ್ರಯತ್ನ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಬಹಳ ಮುಖ್ಯವಾಗಿ ಇವತ್ತು ನಿಮ್ಮ ಸಹೋದರ ಅಥವಾ ಸಹೋದರಿ ನಿಮಗೆ ಹಣದ ಲಾಭವಾಗುವ ಸಾಧ್ಯತೆಗಳು ತಂದು ಕೊಡ್ತಾರೆ ಇವತ್ತು ಸಂಬಂಧಗಳನ್ನು ತಂದು ಕೊಡ್ತಾರೆ ಮತ್ತು ಬಹಳ ವಿಶೇಷವಾಗಿ ಸ್ನೇಹಿತರ ಮಧ್ಯದಲ್ಲಿ ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ಅಕ್ಕ ತಂಗಿಯರ ಮಧ್ಯದಲ್ಲಿ ಅಥವಾ ಮನೆಯ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಬಹಳ ವೃದ್ಧಿಯಾಗುತ್ತೆ ಬಾಂಧವ್ಯ ಬೆಳೀತದೆ ಒಬ್ಬರ ಮೇಲೆ ಒಬ್ಬರಿಗೆ ಒಂದು ವಿಶ್ವಾಸ ನಂಬಿಕೆ ಪ್ರೀತಿ ಈ ಥರ ಒಂದು ಗೌರವದ ಭಾವನೆಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು ಸ್ವಲ್ಪ ಈ ಪ್ರೇಮಿಗಳೇನಾದರೂ ಇದ್ದರೆ ಎಮೋಷನ್ ಅಲ್ಲಿ ಏನೋ ಒಂದು ಮಾತು ಕೊಡ್ಲಿಕ್ಕೆ ಹೋಗ್ಬಾರ್ದು ಆ ಥರಗಟ್ಟು ನೀವೇನಾದರೂ ಮಾತು ಕೊಟ್ಟರೆ ಆ ಮಾತನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತೆ ಹಲವಾರು ಸುಳ್ಳುಗಳನ್ನು ಹೇಳಬೇಕಾಗತ್ತೆ ಆ ಥರ ಸುಳ್ಳುಗಳನ್ನು ಹೇಳೋದ್ರಿಂದ ಪ್ರೀತಿಯ ಮೇಲೆ ಬಹಳಷ್ಟು ಪರಿಣಾಮಗಳು ಉಂಟಾಗುವಂತಹ ಸಾಧ್ಯತೆಗಳು ಇರೋದ್ರಿಂದ ನೀವು ಪತಿಪತ್ನಿಯರೇ ಇರಲಿ ಅಥವಾ ಪ್ರೇಮಿಗಳೇ ಇರಲಿ ಏನಾದರೂ ಒಂದು ಮಾತು ಕೊಡೋದಕ್ಕಿಂತ ಮುಂಚೆ ಸಾರಾ ಸಾರಾಗಿ ಯೋಚನೆ ಮಾಡಿಕೊಂಡು ಅದು ಎಷ್ಟು ಸರಿ ಎಷ್ಟು ತಪ್ಪು ಅದನ್ನ ಆಗುತ್ತಾ ಆಗಲ್ವಾ ಅನ್ನುವಂಥದ್ರ ಅರಿವನ್ನ ಇಟ್ಟುಕೊಂಡು ನೀವು ಮಾತು ಕೊಡೋದು ತುಂಬಾ ಉತ್ತಮವಾಗಿರ್ತಕ್ಕಂತಹ ವಿಚಾರ ಹಾಗಾಗಿ ಇದ್ರ ಬಗ್ಗೆ ನೀವು ಹೆಚ್ಚಿನ ಗಮನವನ್ನ ಹರಿಸ್ಬೇಕಾಗತ್ತೆ ಮಾತುಕೊಡುವಾಗ ಗಮನದಲ್ಲಿ ಇಟ್ಕೊಳ್ಳಿ ಇನ್ನು ಕೆಲಸದ ಮೇಲೆ ಬಹಳ ಗಮನವನ್ನ ಹರಿಸ್ಬೇಕು ಕೆಲಸದ ಮೇಲೆ ಇನ್ನೊಂದು ಸ್ವಲ್ಪ ಟೈಮನ್ನು ಎಕ್ಸ್ಟ್ರಾ ಸ್ಪೆಂಡ್ ಮಾಡಬೇಕಾಗತ್ತೆ ನೀವು ಈ ತರ ಮಾಡೋದ್ರಿಂದ ಬಹಳ ಯಶಸ್ವಾಗ್ತೀರಿ ಹಣಕಾಸಿನ ಅಭಿವೃದ್ಧಿ ಕೂಡ ತುಂಬಾ ಚೆನ್ನಾಗುವಂಥದ್ದು ಸ್ನೇಹಿತರೊಂದಿಗೆ ಇವತ್ತು ಅಮೂಲ್ಯ ಕ್ಷಣಗಳನ್ನ ಹಾಳು ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಒಳ್ಳೆಯ ಸಮಯವನ್ನ ಅನುಭವಿಸಿ ಎಲ್ಲರ ಜೊತೆಗೆ ಚಟುವಟಿಕೆಯಿಂದ ಲವಲವಿಕೆಯಿಂದ ಇರುವಂಥದ್ದು ನಿಮ್ಮ ಆರೋಗ್ಯಕ್ಕೂ ಒಳ್ಳೇದಾಗುತ್ತೆ ಮನಸ್ಸಿಗೂ ಒಳ್ಳೆದಾಗುತ್ತೆ ಇನ್ನು ಇವತ್ತು ಯಾವುದೇ ಒಂದು ಕೆಲಸದಲ್ಲಿ ಒಳ್ಳೆ ಕೆಲಸ ಆಗುತ್ತೆ ಎಲ್ಲರ ಒಂದು ಪ್ರಶಂಸೆಗೂ ಕೂಡ ಇವತ್ತು ಕಾರಣ ಆಗುವಂತಹ ಸಾಧ್ಯತೆಗಳು ಮಿಥುನ್ ರಾಶಿ ಅವರಿಗೆ ಕಂಡು ಬರ್ತಾ ಇದೆ ಇನ್ನು ಪತ್ನಿಯರ ಮಧ್ಯದಲ್ಲಿ ಸ್ವಲ್ಪ ಅನಾರೋಗ್ಯದ ಕಾರಣ ಸ್ವಲ್ಪ ಚರ್ಚೆ ಆಗುವಂತಹ ಸಾಧ್ಯತೆಗಳಿದೆ ಆರೋಗ್ಯದ ಬಗ್ಗೆ ಇಲ್ಲೂ ಕೂಡ ಚಿಂತನೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಮಿಥುನ್ ಅವರಿಗೆ ಕಂಡು ಬರ್ತಾ ಇದೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನೂ ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮಿಥುನ್ ರಾಶಿಯವರು ಇವತ್ತಿನ ಅದೃಷ್ಟದ ಸಂಖ್ಯೆ ಏಳು ಕಟಕ ರಾಶಿ ಕಟಕ ರಾಶಿಯವರು ಇವತ್ತು ನೋಡಿ ಮನೆಯಲ್ಲಿ ಒತ್ತಡ ಇರುತ್ತೆ ಅದರಿಂದ ನಿಮಗೆ ಸಿಟ್ಟು ಬರುವಂತಹ ಸಾಧ್ಯತೆ ಬೇಗನೆ ಕೋಪಗೊಳ್ಳುವಂತಹ ಸಾಧ್ಯತೆಗಳಿದೆ ಅದನ್ನು ಕೋಪವನ್ನು ಶಮನ ಮಾಡೋದಕ್ಕೆ ಕೆಲವೊಂದು ನಿಮ್ಮ ಹಿಡಿತದಲ್ಲಿ ನೀವು ಇರಬೇಕು ಕೆಲವೊಂದು ಏನು ಮಾತಾಡ್ತೀರಿ ಯಾವುದನ್ನು ಮಾತಾಡಬೇಕು ಯಾವುದನ್ನು ಮಾತಾಡಬಾರ್ದು ಯಾವ ರೀತಿ ಮಾತಾಡಿದರೆ ಎದುರಿಗೆ ಇರುವಂತಹ ವ್ಯಕ್ತಿಯ ಮೇಲೆ ಏನೆಲ್ಲ ಪರಿಣಾಮಗಳಾಗಬಹುದು ಅನ್ನುವಂಥದ್ರ ಬಗ್ಗೆ ಗಮನದಲ್ಲಿರಬೇಕು ಅರ್ಥ ಮಾಡ್ಕೊಂಡಿರ್ಬೇಕು ಈ ಥರ ಮಾಡಿಕೊಂಡ್ರೆ ನಿಮಗೆ ಬಹಳಷ್ಟು ಒಳ್ಳೆಯ ಫಲ ಸಿಗುತ್ತೆ ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೊಳ್ಳಿ ದೈಹಿಕ ಚಟುವಟಿಕೆಗಳು ಸಹಜವಾಗಿ ಆಕ್ಟಿವ್ ಆಗಿರೋದಕ್ಕೆ ಪ್ರಯತ್ನ ಪಡ್ತೀರಿ ಮತ್ತೆ ನೀವು ಸಮಯವನ್ನು ಸುಮ್ಮನೆ ಖರ್ಚು ಮಾಡ್ತಾ ಇದ್ದೀನಿ ಅಥವಾ ಕೆಲಸಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇಲ್ವೇನೋ ಅನ್ನುವಂತಹ ಪರಿಸ್ಥಿತಿ ನಿಮಗೆ ಕಂಡು ಸಾಧ್ಯತೆ ಇದೆ ಹಣ ಉಳಿಸ್ಲಿಕ್ಕೆ ಈ ಜಾಸ್ತಿ ಪ್ರಯತ್ನಗಳನ್ನ ಮಾಡ್ತೀರಿ ಏನಾದ್ರೂ ಮಾಡಿ ದುಡ್ಡನ್ನು ಉಳಿಸ್ಕೋಬೇಕು ಅಂತೇಳಿ ಬಟ್ ಉಳಿಸಕ್ಕೆ ಆಗಲ್ಲ ಅನ್ನುವಂಥ ಬೇಸರ ಸಾಯಂಕಾಲ ನಿಮಗೆ ಅನಿಸುತ್ತೆ ಇನ್ನು ನೀವು ಚಿಂತಿಸಬೇಕಾಗಿಲ್ಲ ಪರಿಸ್ಥಿತಿ ಶೀಘ್ರದಲ್ಲಿ ಸುಧಾರಿಸ್ತದೆ ಕೆಲವು ದಿನದಲ್ಲಿನೇ ನಿಮಗೆ ಒಳ್ಳೆಯ ಫಲಗಳು ಕೂಡ ಸಿಗುವಂತ ಸಾಧ್ಯತೆ ಇದೆ ಇನ್ನು ನಿಮಗೆ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಅನುಭವವನ್ನು ಪಡ್ಕೊಳ್ಳಕ್ಕೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಕ್ಕೆ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು ಮತ್ತು ಪ್ರೀತಿ ಪಾತ್ರರು ಕೂಡ ನಿಮಗೆ ಒಳ್ಳೆಯ ಅವಕಾಶವನ್ನ ಮಾಡಿಕೊಡ್ತಾರೆ ಪ್ರೇಮಿಗಳಂತೂ ಹೇಳೋದೇ ಬೇಡ ಕೆಲವೊಂದು ಪ್ರೇಮದ ಜಾಲದಲ್ಲಿ ಬಿದ್ದಿರೋ ಥರ ವರ್ಧನೆ ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಮಾರುಕಟ್ಟೆ ಕ್ಷೇತ್ರವನ್ನ ಅರ್ಥ ಮಾಡ್ಕೊಂಡು ನೀವು ಕೆಲಸವನ್ನ ಮಾಡ್ಕೋಬೇಕಾಗತ್ತೆ ನೀವು ವ್ಯವಹಾರ ಮಾಡಿ ಶೇರ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಯಾರಿಗೂ ದುಡ್ಡು ಸಾಲ ಕೊಡ್ತಾ ಇದ್ದೀರಾ ಹಣಕಾಸಿನ ವ್ಯವಹಾರಗಳನ್ನು ಮಾಡ್ತಾ ಇದ್ರ ಅಂತಂದ್ರು ಕೂಡ ಮೊದಲು ಸರಿಯಾಗಿ ಮಾರ್ಕೆಟನ್ನು ಅರ್ಥ ಮಾಡಿಕೊಂಡು ಅಥವಾ ಎದುರಾಳಿಗಳನ್ನು ಅರ್ಥ ಮಾಡಿಕೊಂಡು ಆ ವ್ಯವಸ್ಥೆಯನ್ನು ಸರಿಯಾಗಿ ತಿಳ್ಕೊಂಡು ಆ ವಿಭಾಗಕ್ಕೆ ಕೈ ಹಾಕುವಂಥ ಪ್ರಯತ್ನವನ್ನು ಮಾಡಿ ಅವಾಗ ಮಾತ್ರ ನಿಮಗೆ ಇವತ್ತು ಉತ್ತಮ ದಿನ ಆಗಿ ಪರಿವರ್ತನೆ ಆಗುತ್ತೆ ಬೇರೆಯವರೊಂದಿಗೆ ಸ್ವಲ್ಪ ವ್ಯವಹರಿಸುವಾಗ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ವಿಚಾರ ಕಟಕ ರಾಶಿಯವರಿಗೆ ಕಟಕ ರಾಶಿಯವರಿಗೆ ಸ್ವಲ್ಪ ಪತಿಪತ್ನಿಯರ ಮಧ್ಯದಲ್ಲಿ ಕೆಲವೊಂದು ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳಿರುತ್ತೆ ಆ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಕೊನೆಗೆ ಆ ಭಿನ್ನಾಭಿಪ್ರಾಯಗಳೆಲ್ಲ ಸರಿಯಾಗಿ ಇವತ್ತಿನ ಸಾಯಂಕಾಲ ಎಲ್ಲವೂ ಹೊಂದಾಣಿಕೆ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕಟಕರಾಶಿಯವರ ಅದೃಷ್ಟದ ಸಂಖ್ಯೆ ಎರಡು ಸಿಂಹರಾಶಿ ಸಿಂಹರಾಶಿಯವರು ನೋಡಿ ಇವತ್ತು ಕೆಲಸದಲ್ಲಿ ನೀವು ಏನು ಕೆಲಸ ಮಾಡ್ತಾ ಇದ್ದೀರಿ ಮೇಲಧಿಕಾರಿಗಳಿಂದ ಒತ್ತಡಗಳಾಗುವಂತಹ ಸಾಧ್ಯತೆಗಳು ಅದು ನೀವು ಚಿಕ್ಕದೇ ಕೆಲಸ ಮಾಡಲಿ ಅಥವಾ ದೊಡ್ಡದೇ ಕೆಲಸ ಮಾಡಲಿ ಹಿರಿಯ ಅಧಿಕಾರಿಗಳಿಂದ ಅಥವಾ ನಿಮ್ಮ ಕೆಳವರ್ಗದ ವ್ಯಕ್ತಿಗಳಿಂದ ಅಥವಾ ನಿಮ್ಮ ಸಮಕಾಲೀನ ವ್ಯಕ್ತಿಗಳಿಂದ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುವಂತಹ ಒತ್ತಡ ಉಂಟಾಗುವಂತಹ ಅಥವಾ ನೀವು ಎಷ್ಟೇ ಒಂದು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಅಪಶೃತಿಗಳು ಏಕಾಗ್ರತೆಗೆ ಧಕ್ಕೆ ತರುವಂಥದ್ದು ನೀವೇನು ಒಂದು ಕೆಲಸ ಮಾಡ್ತಾ ಹೊರಟಿದ್ದೀರಿ ಅದಕ್ಕೆ ಸ್ವಲ್ಪ ಧಕ್ಕೆಯನ್ನು ತಂದು ಕೊಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರೋದ್ರಿಂದ ಸ್ವಲ್ಪ ಜನಗಳ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಯಾವ ರೀತಿ ಅವ್ರು ಏನೋ ಹೇಳೋದ್ಕಿಂತ ಮುಂಚೆ ನೀವು ತಪ್ಪು ತಡೆಗಳನ್ನ ಸರಿ ಮಾಡ್ಕೋಬೇಕಾಗತ್ತೆ ನಿಮ್ಮಲ್ಲಿ ಇರ್ತಕ್ಕಂಥ ನೀವು ಸರಿ ಮಾಡ್ಕೋಬೇಕಾಗತ್ತೆ ಅವರ ಕಡೆಯಿಂದ ನೀವು ಹೇಳಿಕೊಳ್ಳೋದ್ಕಿಂತ ಮುಂಚೆನೆ ನೀವು ಅದನ್ನು ಸರಿ ಮಾಡಿಕೊಂಡ್ರೆ ಆ ಸಮಸ್ಯೆಯನ್ನು ನೀವು ತಪ್ಪಿಸ್ಬೋದು ಇದನ್ನೊಂದು ಎಚ್ಚರಿಕೆ ಅನ್ನುವಂಥ ರೀತಿಯಲ್ಲಿ ತೆಗೆದುಕೊಳ್ಳಿ ಕೆಲಸದ ಮೇಲೆ ಹೆಚ್ಚು ನಿಗದಿ ವಹಿಸಿ ಏನೋ ಸಹಿ ಮಾಡ್ತಾ ಇದ್ರು ಕೂಡ ಎಚ್ಚರಿಕೆ ವಹಿಸಿ ಕಾಗದ ಪತ್ರಗಳ ಮೇಲೆ ಎಚ್ಚರಿಕೆಯನ್ನು ವಹಿಸಿ ಮತ್ತು ನಿಮ್ಮ ಸುತ್ತಮುತ್ತ ಏನು ಆಗ್ತಾ ಇದೆ ಏನು ಅನ್ಬೋದು ಅನ್ನುವಂಥದ್ರ ಬಗ್ಗೆನೂ ಕೂಡ ನಿಮಗೆ ಅರಿವನ್ನು ಇಟ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತ ನಿಮಗೆ ಯಾವುದೇ ಸಮಸ್ಯೆಗಳನ್ನು ಬರೋದಿಲ್ಲ ಇನ್ನು ನೀವು ಶೇರ್ ಮಾರ್ಕೆಟಲ್ಲಿ ಹಣವನ್ನು ಹೂಡಿಕೆ ಮಾಡ್ತಾ ಇದ್ರೆ ಸ್ವಲ್ಪ ಅಷ್ಟೊಂದು ಒಳ್ಳೆ ದಿನ ಅಲ್ಲ ಹಣನೂ ನಷ್ಟ ಆಗುವಂತ ಸಾಧ್ಯತೆಗಳಿದೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಇದು ಒಳ್ಳೆ ದಿನ ಅಲ್ಲ ನೀವು ಸಾಲ ಕೊಡಬೇಕಾದ್ರೂ ಎಚ್ಚರಿಕೆ ಇರಬೇಕು ಯಾವುದೇ ವ್ಯವಹಾರ ಒಪ್ಪಂದಗಳನ್ನು ಮಾಡ್ಕೋಬೇಕಾದ್ರೂ ಬಹಳ ಎಚ್ಚರಿಕೆಯಿಂದ ವ್ಯವಹರಿಸಬೇಕಾಗತ್ತೆ ಏನಕ್ಕೆ ನೀವೇನಾದರೂ ಸಮಯಕ್ಕೆ ಜಾಗರೂಕರಾಗಿ ಇಲ್ಲದೆ ಇದ್ದರೆ ನಷ್ಟ ಆಗುವಂತ ಸಾಧ್ಯತೆ ಇರೋದ್ರಿಂದ ಜಾಗರೂಕರ ಜಾಗರೂಕರಾಗಿ ವ್ಯವಹಾರವನ್ನು ಮಾಡ್ಕೊಳ್ಳಿ ಇನ್ನು ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಸಮಸ್ಯೆಗಳನ್ನು ಹಂಚಿಕೊಂಡು ಅದನ್ನ ಆ ಅನುಭಾವಿಕರೊಂದಿಗೆ ನಿಮ್ಮ ತಂದೆನೋ ತಾಯಿನೋ ಬಂಧನೋ ಬಳಗನೋ ಅವರ ಜೊತೆಯಲ್ಲಿ ಆ ಒಂದು ಸಮಸ್ಯೆನ ಯೋಚನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನಡೆಯೋದು ಬಹಳ ಮುಖ್ಯ ಆಗುತ್ತೆ ಅಹಂಕಾರಗಳು ಆಗಿರ್ಬೋದು ಅಥವಾ ನನಗೆಲ್ಲ ಗೊತ್ತಿದೆ ಅನ್ನುವಂಥದ್ದಾಗಿರ್ಬೋದು ಇಂಡಿಪೆಂಡೆಂಟ್ ಆಗಿ ನಿರ್ಧಾರ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು ಈ ರೀತಿ ಯಾವುದೇ ಒಂದು ಪ್ರಯತ್ನಗಳನ್ನು ಇವತ್ತು ಸಿಂಹರಾಶಿಯವ್ರು ಮಾಡ್ಲಿಕ್ಕೆ ಹೋಗಬಾರ್ದು ಇದ್ರ ಬಗ್ಗೆ ನೀವು ಗಮನದಲ್ಲಿಟ್ಕೋಬೇಕಾಗತ್ತೆ ವ್ಯವಹರಿಸುವಾಗ ಭಾಳ ಎಚ್ಚರಿಕೆ ಇರಬೇಕಾಗುತ್ತೆ ಸಂತೋಷಕ್ಕೇನೂ ಬರ ಇಲ್ಲ ಸ್ವಲ್ಪ ಸಂತೋಷ ಖುಷಿಯಿಂದ ಇರಲಿಕ್ಕೆ ಸಾಯಂಕಾಲ ನಿಮಗೆ ಖಂಡಿತವಾಗ್ಲೂ ಸಮಯ ಸಿಗುತ್ತೆ ಇನ್ನು ವಿಶೇಷ ದಿನವನ್ನಾಗಿಸ್ಲಿಕ್ಕೆ ಪ್ರೇಮಿಗಳು ಭಾಳ ವಿಶೇಷವಾಗಿ ಪ್ರಯತ್ನ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಯಾಕಂತಂದ್ರೆ ಪ್ರೇಮಿಗಳ ಮಧ್ಯದಲ್ಲಿ ಒಳ್ಳೆ ಬಾಂಧವ್ಯ ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಹೊಂದಾಣಿಕೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಕೆಲವೊಂದು ಜನರಿಗೆ ಈ ಉಪನ್ಯಾಸಗಳು ವಿಚಾರಗೋಷ್ಠಿಗಳು ಇಂತಹ ಒಂದು ಬೆಳವಣಿಗೆ ವಿಚಾರಗಳು ಒಳ್ಳೆಯ ಬೆಳವಣಿಗೆಯನ್ನು ತರುತ್ತೆ ಸಿಂಹರಾಶಿಯವರಿಗೆ ಯಾಕಂತಂದರೆ ಈ ಉಪನ್ಯಾಸಗಳು ಕವಿಗೋಷ್ಠಿಗಳು ಕೇಳುವಂಥದ್ರ ಮೂಲಕ ಆಗಿರ್ಬೋದು ಅಥವಾ ಅಂಥದ್ರಲ್ಲಿ ನೀವು ಭಾಗವಹಿಸುವಂಥದ್ರ ಮೂಲಕ ಆಗಿರ್ಬೋದು ಈ ರೀತಿಯಾಗಿ ಏನೋ ಒಂದು ಅನುಭವದ ದಿನ ಇವತ್ತು ಅನುಕೂಲಕರವಾಗಿರುತ್ತೆ ಇನ್ನು ವೈವಾಹಿಕ ಜೀವನ ನೋಡಿ ಪತಿಪತ್ನಿಯರು ನಿಮಗೇನಾದರೂ ಮದುವೆ ಆಗಿದ್ದರೆ ಪತಿಪತ್ನಿಯರ ಮಧ್ಯದಲ್ಲಿ ನಿರೀಕ್ಷೆಗೂ ಮೀರಿ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಅವರಿಗೆ ಬಹಳ ಒಳ್ಳೆಯ ಫಲ ಇದೆ ಇವತ್ತು ಆದರೆ ಕೆಲವೊಂದು ಎಚ್ಚರಿಕೆಗಳನ್ನು ಹೇಳಿದ್ದೀನಿ ಅದರ ಬಗ್ಗೆ ನೀವು ಗಮನ ಇಟ್ಕೋಬೇಕಾಗುತ್ತೆ ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯವಾಗಿರತಕ್ಕಂಥ ಅಂಶಗಳು ಇದರಲ್ಲಿದೆ ಯೋಚನೆ ಮಾಡ್ಕೊಂಡು ನಿರ್ಧಾರ ತೆಗೆದುಕೊಳ್ಳಿ ಇವತ್ತಿನ ದಿನ ಕೂಡ ತಮಗೆ ಶುಭಕಾರಕವಾಗಲಿ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಸಿಹರಾಶಿಯವರಿಗೆ ಇವತ್ತು ಅದೃಷ್ಟದ ಸಂಖ್ಯೆ ಒಂಬತ್ತು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ನೋಡಿ ನಿಮ್ಮ ಜೀವನವನ್ನ ನೀವು ಲಘುವಾಗಿ ತೆಗೆದುಕೊಳ್ಬಾರ್ದು ಯಾಕಂತಂದ್ರೆ ಅಷ್ಟು ಈಸಿಯಾಗಿ ತೆಗೆದುಕೊಳ್ಬಾರ್ದು ಯಾವುದೇ ಇದ್ರೂ ಕೂಡ ಒಂದು ಸೀರಿಯಸ್ನೆಸ್ ಅನ್ನುವಂಥದ್ದನ್ನ ಅಳವಡಿಸ್ಕೋಬೇಕಾಗತ್ತೆ ಒಂದು ಆ ಚಿಕ್ಕ ವಿಚಾರಗಳಿದ್ರು ಕೂಡ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಯಾವ ವಿಚಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿದೆಯಾ ಸೀರಿಯಸ್ ಆಗಿ ತಗೊಳ್ಳಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿದೆಯಾ ನೆಗ್ಲೆಕ್ಟ್ ಆಗಿ ಮಾಡ್ಲಿಕ್ಕೆ ಹೋಗಬೇಡಿ ಮನೆಯಲ್ಲಿರುವಂತಹ ಸಮಸ್ಯೆಗಳ ಬಗ್ಗೆ ಯಾವತ್ತಿಗೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬಾರ್ದು ಸಂಬಂಧಗಳ ಬಗ್ಗೆ ನೆಗ್ಲೆಕ್ಟ್ ಮಾಡಬಾರ್ದು ಇವು ಈ ಒಂದಿಷ್ಟು ವಿಚಾರಗಳ ಬಗ್ಗೆ ನೀವು ಜಾಗರೂಕರಾದರೆ ಅಥವಾ ಸಮಯೋಚಿತವಾದ ನಿರ್ಧಾರಗಳನ್ನು ತೆಗೆದುಕೊಂಡ್ರೆ ಭವಿಷ್ಯತ್ತಿನಲ್ಲೂ ಕೂಡ ಬಹಳ ಒಳ್ಳೆ ಫಲಗಳು ಒಳ್ಳೆ ಅನುಕೂಲತೆಗಳು ನಿಮಗೆ ಉಂಟಾಗುವಂತಹ ಸಾಧ್ಯತೆಗಳಿದೆ ಬದುಕಿನ ರಕ್ಷಣೆ ಕೂಡ ನಿಮಗೆ ಸಿಗುವಂಥದ್ದು ಗೊಂದಲಗಳ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಆರೋಗ್ಯ ಒಂದು ಹಣಕಾಸು ಒಂದು ಸಂಬಂಧಗಳು ಇದ್ರ ಬಗ್ಗೆ ಹೆಚ್ಚಿನವನ್ನು ಗಮನವನ್ನು ಹರಿಸಬೇಕಾಗತ್ತೆ ನೀವು ಯಾಕಂತಂದ್ರೆ ಆರೋಗ್ಯ ವೃದ್ಧಿ ಆಗಿದ್ರೆ ನೀವು ಖುಷಿ ಖುಷಿಯಾಗಿರ್ತೀರಿ ಹಣ ವೃದ್ಧಿ ಆದ್ರೆ ಮನೆಯಲ್ಲಿ ಎಲ್ಲ ಸಮಸ್ಯೆಗಳು ಸರಿ ಜೊತೆಗೆ ಈ ಸಂಬಂಧಗಳು ಚೆನ್ನಾಗಿದ್ರೆ ಕುಟುಂಬ ಪರಿವಾರದೆಲ್ಲರೂ ಕೂಡ ಸು ಸುಖಿಯಾಗಿ ಸಂತೋಷವಾಗಿ ಇದ್ದಾಗ ಜೀವನ ಅನುಭವಿಸೋದಕ್ಕೆ ಆನಂದಿಸೋದಕ್ಕೆ ಸ್ವರ್ಗಕ್ಕೆ ಮೂರೇ ಗೇಣು ಅನ್ನೋ ಥರ ಇರುತ್ತೆ ಹಾಗಾಗಿ ಸ್ವಲ್ಪ ಇದರ ಬಗ್ಗೆ ನೀವು ಕನ್ಯಾ ರಾಶಿಯವರು ಭವಿಷ್ಯತ್ತಿನ ಬಗ್ಗೆ ಯೋಚನೆ ಮಾಡಬೇಕು ಈ ವಿಡಿಯೋದಿಂದ ನೀವು ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಅಂತ ಹೇಳ್ಬೋದು ರಾಶಿಯವರು ಇವತ್ತೇನಾದರೂ ಮದುವೆ ಆಗ್ಲಾರ್ದವ್ರು ಯಾರಾದರೂ ಇದ್ದರೆ ಮದುವೆ ಬಗ್ಗೆ ಏನೋ ಒಂದು ಮಾತುಕತೆ ಅಥವಾ ಏನೋ ಒಂದು ಚಿಕ್ಕದಾಗಿರ್ತಕ್ಕಂಥ ಮಾತುಕತೆಗಳು ಪ್ರೊಸೆಸ್ಗಳು ನಡೆಯುವಂತ ಸಾಧ್ಯತೆಗಳಿದೆ ಇನ್ನು ಮದುವೆ ಆದವರಿದ್ರೆ ಈ ಅತ್ತೆ ಮನೆ ಕಡೆಯಿಂದ ಹಣದ ಪ್ರಯೋಜನಗಳು ಅತ್ತೆ ಮಾವಂದಿರ ಕಡೆಯಿಂದ ಅದು ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ಒಳ್ಳೆಯ ಪ್ರಯೋಜನವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಹೆಚ್ಚಾಗಿ ಸಹೋದರರ ಅಗತ್ಯಗಳಿಗೆ ಬೆಂಬಲವನ್ನ ನೀಡಬೇಕಾಗತ್ತೆ ಯಾಕಂತಂದ್ರೆ ನಿಮ್ಮ ಕೆಲಸದ ಬಗ್ಗೆ ನೀವೆಷ್ಟು ಗಮನವನ್ನು ಹರಿಸ್ತಾ ಇದ್ದೀರಿ ಬೇರೆಯವ್ರ ಕೆಲಸದ ಬಗ್ಗೆನೂ ಕೂಡ ಅಷ್ಟೇ ಗಮನ ಹರಿಸ್ತಕ್ಕಂತಹ ಬೆಂಬಲ ನೀಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ ಭಾವನಾತ್ಮಕ ತೊಂದರೆಗಳನ್ನು ನಿಮಗೆ ಸ್ವಲ್ಪ ಕಾಡಬೋದು ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಮಾನಸಿಕವಾಗಿ ಕೆಲವೊಂದು ಹಳೆ ನೆನಪುಗಳು ಹಳೆ ಯೋಜನೆಗಳು ಅಥವಾ ಪ್ರಸ್ತುತವಾಗವಾಗಿ ನಡೆಯುವಂಥ ಸಮಸ್ಯೆಗಳ ಬಗ್ಗೆ ಭಾವನಾತ್ಮಕವಾಗಿ ನಿಮಗೆಲ್ಲೋ ಯಾವುದೋ ಒಂದು ವಿಚಾರಗಳ ಬಗ್ಗೆ ಇವತ್ತು ಯೋಚನೆ ಬರ್ಬೋದು ಶ್ರೇಷ್ಠ ಜನರೊಂದಿಗೆ ಸಂಬಂಧವನ್ನು ಬೆಳೆಸ್ಕೊಳ್ಳಿ ಒಳ್ಳೆಯ ವಿಚಾರಗಳನ್ನ ರೂಢಿಸ್ಕೊಳ್ಳಿ ಕೆಟ್ಟದನ್ನ ಬಿಟ್ಟು ಹಾಕಿ ಒಳ್ಳೆದನ್ನ ತೆಗೆದುಕೊಳ್ಳಿ ಸ್ವೀಕಾರ ಮಾಡಿ ಖಂಡಿತ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಪ್ರಯಾಣ ಇವತ್ತು ಯಾವುದೋ ಒಂದು ಪ್ರಯಾಣ ಆಗುವಂತ ಸಾಧ್ಯತೆ ಇದೆ ಅದು ನಿಮಗೆ ಬಹಳ ಸಂತೋಷ ಮತ್ತು ಆನಂದವನ್ನ ತರುವಂತಹ ಸಾಧ್ಯತೆಗಳಿದೆ ಸ್ವಲ್ಪ ಖರ್ಚು ವೆರ್ಚುಗಳಿಗೆ ಕಡಿವಾಣವನ್ನ ಹಾಕಿ ಪತಿ ಪತ್ನಿಯರ ಮಧ್ಯದಲ್ಲಿ ಬಹಳ ಒಳ್ಳೆ ಅನುಕೂಲತೆಗಳು ಕಂಡು ಬರ್ತಾ ಇರುವಂತದ್ದು ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ ಸ್ವಲ್ಪ ಸಂಬಂಧಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀವು ಕೊಟ್ಟರೆ ಇನ್ನೂ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ಇವತ್ತು ಕನ್ಯಾ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕನ್ಯಾ ರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ ಏಳು ತುಲಾರಾಶಿ ತುಲಾರಾಶಿಯವ್ರಿಗೆ ಇವತ್ತು ನೋಡಿ ಅತ್ಯಂತ ಪ್ರೀತಿಯ ಕೆಲವೊಂದು ಯೋಜನೆಗಳು ಕನಸುಗಳು ಆಸೆಗಳು ಆಕಾಂಕ್ಷೆಗಳು ಕೆಲವೊಂದು ವಿಚಾರಗಳಲ್ಲಿ ನೀವು ನಿಂತು ಹೋಗಿರುವಂತ ಕೆಲಸಗಳು ಇವು ಮರುಚಾಲನೆ ಆಗೋದು ಅಥವಾ ಪ್ರೀತಿಯ ಕನಸು ನನಸಾಗುವಂತಹ ಸಾಧ್ಯತೆಗಳು ದೊಡ್ಡದಲ್ಲದೆ ಇದ್ರೂ ಕೂಡ ಚಿಕ್ಕ ಪುಟ್ಟದಾಗಿರ್ಬೋದು ಸ್ವಲ್ಪ ನನಸಾಗುವಂತಹ ಸಾಧ್ಯತೆಗಳು ಒಳ್ಳೆ ಒಳ್ಳೆ ವಿಚಾರಗಳು ಇವತ್ತು ಬೆಸೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಆದ್ರೆ ತುಂಬಾ ಸಲ ಏನಾಗುತ್ತೆ ಸಂತೋಷ ಅತಿಯಾದ್ರೆ ಅಮೃತ ವಿಷಯ ಆಗುತ್ತೆ ಅಂತಾರಲ್ಲ ಕೆಲವೊಂದು ವಿರೋಧಗಳನ್ನು ಕಟ್ಕೋಬೇಕಾಗುತ್ತೆ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ ಒಂದು ಏನಾದ್ರೂ ಒಂದು ಪಡ್ಕೋಬೇಕು ಅಂತಂದ್ರೆ ಮತ್ತಿನ್ನೊಂದೇನಾದ್ರೂ ಸಮಸ್ಯೆ ಆಗಿರುತ್ತೆ ಅಥವಾ ಇನ್ನೊಂದು ಏನಾದರೂ ಬೇರೆ ತರನೆ ವಾತಾವರಣ ಸೃಷ್ಟಿ ಆಗುತ್ತೆ ಹಾಗಾಗಿ ನಿಮ್ಮ ಉತ್ಸಾಹ ಇದೆಯಲ್ಲ ಹೀಗೆ ಇರ್ತದೆ ಅಂತ ಅನ್ಕೋಬೇಡಿ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿ ಯಾಕಂತಂದ್ರೆ ಜೀವನ ಅಂತಂದ ಮೇಲೆ ಕಷ್ಟ ಸುಖಗಳು ಒಳ್ಳೇದು ಕೆಟ್ಟದು ಒಂದು ನಾಣ್ಯದ ಎರಡು ಮುಖ ಇದ್ದ ಹಾಗೆ ಹಾಗಾಗಿ ಜೀವನದಲ್ಲಿ ಎಲ್ಲವೂ ಬೇಕು ಎಲ್ಲವೂ ಸಮಾನವಾಗಿ ಸ್ವೀಕರಿಸಬೇಕು ಹಾಗಾಗಿ ಇವತ್ತಿನ ದಿನ ನಿಮ್ಗೆ ತುಂಬಾ ಅದ್ಭುತ ದಿನ ಚೆನ್ನಾಗಿದೆ ಒಳ್ಳೆ ದಿನ ಅಂತ ಹೇಳ್ಬೋದು ದೀರ್ಘಕಾಲದಿಂದ ಬಾಕಿ ಇರುವಂತಹ ಕೆಲವೊಂದು ಕೆಲಸಗಳು ಅಥವಾ ಹಣ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇದು ಕೂಡ ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಅಂತ ಹೇಳ್ಬೋದು ಇನ್ನು ನಿಮ್ಮ ಮನೆಯ ಪರಿಸರದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ನೀವು ತರಲಿಕ್ಕೆ ಪ್ರಯತ್ನ ಮಾಡ್ತೀರಿ ಇದು ಎಲ್ಲದಕ್ಕಿಂತ ಬಹಳ ಒಳ್ಳೆಯ ವಿಚಾರ ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಸರಿ ಮಾಡಿಕೊಂಡು ಮನೆತನದಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನು ಒಳ್ಳೆಯ ರೀತಿಯಲ್ಲಿ ಆ ಪರಿಸರವನ್ನ ಬದಲಾವಣೆ ಮಾಡೋದಿದೆಯಲ್ಲ ಅದು ಬಹಳ ಅದ್ಭುತವಾಗಿರ್ತಕ್ಕಂತ ಕಾರ್ಯ ಯಾಕಂದ್ರೆ ಒಂದೇ ದಿನಕ್ಕಾಗುವಂಥದ್ದಲ್ಲ ಇದು ಬಹಳ ದಿನಗಳು ಬೇಕು ಮತ್ತು ಅದರ ಫಲಾನೂ ಕೂಡ ಬಹಳ ದಿನಗಳ ಕಾಲ ಇರುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೋಬೇಕಾಗುತ್ತೆ ತುಲ ರಾಶಿಯವರು ಇನ್ನು ಈ ತುಲ ರಾಶಿಯವರಿಗೆ ಇವತ್ತು ಬಹಳ ವಿಶೇಷವಾಗಿ ಪ್ರೇಮಿಗಳಿಗೆ ಆ ಬಹಳ ಆನಂದದಿಂದ ಖುಷಿ ಖುಷಿಯಾಗಿ ಇರೋದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು ಆ ಬಹಳ ದಿನದ ಕನಸುಗಳು ನನಸಾಗುವಂತಹ ಸಾಧ್ಯತೆಗಳು ಯಾವುದೇ ಒಂದು ಹೊಸ ವಿಚಾರಗಳು ನಿಮ್ಮ ತಲೆಯಲ್ಲಿ ಚಿಗುರು ಹೊಡಿಯುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಕೆಲಸದ ಒತ್ತಡ ನಿಮ್ಮ ಮನಸ್ಸನ್ನು ಆವರಿಸಿರುತ್ತೆ ಯಾಕಂತಂದರೆ ಭಾಳ ಒತ್ತಡ ಆಗುತ್ತೆ ಸ್ಟ್ರೆಸ್ ಆಗುತ್ತೆ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಫೀಲಿಂಗ್ ನಿಮಗೆ ಇರತಕ್ಕಂಥದ್ದು ಒಳಗೆ ಇರುತ್ತೆ ಅದು ಯಾರ ಹತ್ರನೂ ಹೇಳ್ಕೊಳೋಕ್ಕಾಗಲ್ಲ ನೀವು ಮನಸ್ಸಿನಲ್ಲೇ ಇಟ್ಟುಕೊಂಡಿರ್ತೀರಿ ಕಷ್ಟಪಡ್ತಾ ಇದ್ದೀನಿ ಹಣಕಾಸಿಗೋಸ್ಕರ ಕಷ್ಟಪಡ್ತಾ ಇದ್ದೀನಿ ಮನೆಗೋಸ್ಕರ ಕಷ್ಟಪಡ್ತಾ ಇದ್ದೀನಿ ಅನ್ನುವಂಥ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿದೆ ನಿಜಾನ ಸುಳ್ಳ ಕಾಮೆಂಟ್ ಮಾಡಿ ಇನ್ನು ಕುಟುಂಬದ ಸ್ನೇಹಿತರು ಯಾವುದೇ ಸಮಯ ಕೊಡುವಂತಹ ಸಾಧ್ಯತೆಗಳು ಕಡಿಮೆ ನೀವೇ ಸಮಯವನ್ನು ಮಾಡ್ಕೋಬೇಕಾಗತ್ತೆ ಇನ್ನು ಪ್ರಯಾಣ ನಿಮಗೆ ಅನುಕೂಲಕರವಾಗಿದ್ದರೂ ಕೂಡ ಭಾರಿ ದುಬಾರಿ ಆಗುತ್ತೆ ಏನು ದುಬಾರಿ ಖರ್ಚಾಗುತ್ತೆ ಪ್ರಯಾಣದ ಸುಂಕ ಆಗ್ಬೋದು ಅಲ್ಲಿ ಖರ್ಚು ಮಾಡುವಂಥದ್ದಾಗಿರ್ಬೋದು ಏನೋ ವಸ್ತು ಖರೀದಿ ಮಾಡೋದಾಗಿರ್ಬೋದು ಈ ರೀತಿಯಾಗಿ ದುಬಾರಿ ಅಂತ ಅನಿಸುತ್ತೆ ಆ ಥರ ದುಬಾರಿ ಜೀವನಕ್ಕೆ ಹೋಗಬೇಡಿ ನೀವು ಹಾಸಿಗೆ ಇರುವಷ್ಟು ಕಾಲು ಚಾಚೋದು ಭಾಳ ಒಳ್ಳೆಯದು ಅದು ನಿಮಗೆ ಖುಷಿನೂ ಕೊಡುತ್ತೆ ಸಂತೋಷನೂ ತಂದು ಕೊಡುತ್ತೆ ಆಮೇಲೆ ಪತಿಪತ್ನಿಯರ ದಾಂಪತ್ಯ ಜೀವನ ಹೇಗಿದೆ ಅಂತ ನೋಡಿದ್ರೆ ಹಿಂದಿಗಿಂತಲೂ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು ಹಿಂದಿಗೆ ಹೋಲಿಸಿದ್ರೆ ಇವತ್ತು ಒಳ್ಳೆಯ ದಿನ ಒಳ್ಳೆಯ ಫಲ ಇದೆ ಪತಿಪತ್ನಿಯರ ಮಧ್ಯದಲ್ಲೂ ಕೂಡ ಬಹಳಷ್ಟು ಹೊಂದಾಣಿಕೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ತುಲಾ ಅವ್ರಿಗೆ ಇವತ್ತು ಕಂಡು ಬರ್ತಾ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ತುಲಾ ರಾಶಿಯವರ ಅದೃಷ್ಟದ ಸಂಖ್ಯೆ ಒಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೋಡಿ ಕೆಲವೊಂದು ಮಾಡಿ ಒಂದು ಹಂತದಲ್ಲಿ ಪ್ರಯತ್ನಗಳನ್ನು ಮಾಡಿ ಪ್ರಯತ್ನ ಮಾಡಬಾರ್ದು ಅಂತಲ್ಲ ಜೀವನದಲ್ಲಿ ಪ್ರಯತ್ನ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಆದ್ರೆ ಅತಿಯಾದ್ರೆ ಅಮೃತ ವಿಷಯ ಆಗತ್ತೆ ಅಂತಾರಲ್ಲ ಒಂದು ಹಠಮಾರಿತನದ ಧೋರಣೆಗಳು ಬೇಡ ಹಠಮಾರಿತನದ ಧೋರಣೆ ಏನಾಗುತ್ತೆ ಅದು ಎಲ್ಲರಿಗೂ ಕೂಡ ಕಿರಿಕಿರಿಯನ್ನು ಉಂಟು ಮಾಡುವಂತಹ ಸಾಧ್ಯತೆಗಳಿದೆ ಒಂದು ಹಂತದಲ್ಲಿ ಮಾಡಿದ್ರೆ ಏನು ತೊಂದರೆ ಏನಿಲ್ಲ ಆ ಸ್ವಲ್ಪ ನೀವು ಮಾಡುವಂತಹ ಕೆಲಸ ಸಮಯ ಉಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ನೀವು ಏನು ಮಾಡ್ತಾ ಇದ್ದೀರಿ ತುಂಬಾ ಶಾರ್ಟ್ ಟೈಮ್ ಇದ್ದಾಗ ನಿಮ್ಮ ಕೆಲಸಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀರಿ ಸಮಯವನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ನಿಮ್ಮ ಮುಂದೆ ಕಾಡ್ತಾ ಇದೆ ಅದನ್ನ ನೀವೇ ಸರಿ ಮಾಡ್ಕೋಬೇಕು ಹಾಗಾಗಿ ಸರಿಯಾದ ಸಮಯಕ್ಕೆ ಹೇಳುವಂಥದ್ದು ಸರಿಯಾದ ಸಮಯಕ್ಕೆ ಕೆಲಸಕ್ಕೆ ಹೋಗುವಂಥದ್ದು ಸರಿಯಾದ ಸಮಯಕ್ಕೆ ಕೆಲಸದಿಂದ ಬರುವಂಥದ್ದು ಒಂದು ಟೈಮ್ ಲಿಮಿಟ್ ಅನ್ನುವಂಥದ್ದನ್ನು ಕರೆಕ್ಟಾಗಿ ಫಾಲೋ ಮಾಡಿ ನಿಮಗಾಗಿ ಸಮಯ ತೆಗೆದುಕೊಳ್ಳಿಕ್ಕೆ ಮಾತ್ರ ಟೈಮ್ ಕರೆಕ್ಟಾಗಿ ತಗೋತಾ ಇದ್ದೀರಿ ಆದರೆ ಕೆಲಸದ ವಿಚಾರಕ್ಕೆ ಸಮಯವನ್ನು ನೀವು ಸರಿಯಾಗಿ ತೆಗೆದುಕೊಂಡ್ರೆ ಬಹಳ ಅನುಕೂಲತೆಗಳು ಉಂಟಾಗುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಇವತ್ತು ಇನ್ನು ನಿಮ್ಮ ಹಿರಿಯರು ಇವತ್ತು ನಿಮಗೆ ಹಣ ಉಳಿಸೋದಕ್ಕೆ ಯಾವುದಾದ್ರೂ ಒಂದು ಸಲಹೆಯನ್ನ ನೀಡ್ತಾರೆ ನೋಡಪ್ಪ ನೀನ್ ಈ ತರ ಮಾಡೋ ಹಾಗಿಲ್ಲ ನೋಡಮ್ಮ ನೀನ್ ಈ ತರ ಇದನ್ನ ನೀನ್ ಸರಿಪಡಿಸ್ಕೊ ಇದನ್ನ ನೀನ್ ತಪ್ಪು ಮಾಡ್ತಾ ಇದ್ದೀಯಾ ಅನ್ನುವಂತಹ ಕೆಲವೊಂದು ಸಲಹೆಗಳನ್ನ ಹೇಳ್ತಾರೆ ಅದು ತುಂಬಾ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥದ್ದು ಅದನ್ನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ತುಂಬ ಒಳ್ಳೆಯ ಫಲಗಳು ನಿಮಗೆ ಸಿಗುತ್ತೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಆ ಸಲಹೆಗಳನ್ನು ನೀವು ತೆಗೆದುಕೊಳ್ಳಿ ಅದು ಎಷ್ಟು ಕೊಟ್ಟರು ಸಿಗುವಂಥದ್ದಲ್ಲ ಕುಟುಂಬದಲ್ಲಿ ಒಟ್ಟಾಗುವಿಕೆಯಲ್ಲಿ ನೀವೇ ಕೇಂದ್ರಬಿಂದು ಆಗಿರ್ತೀರಿ ಅದರಲ್ಲಿ ನಿಸ್ಸೀಹರು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲರನ್ನೂ ಹೊಂದಾಣಿಕೆ ಮಾಡತಕ್ಕಂತಹ ಒಂದು ಛಲ ಒಂದು ಪ್ರಯತ್ನ ಅದು ವೃಶ್ಚಿಕ ರಾಶಿಯವರಿಗೆ ಅಲ್ಲದೆ ಮತ್ತೆ ಅರಿಗಿದೆ ಹಾಗಾಗಿ ಬಹಳ ಒಳ್ಳೆ ಪ್ರಯತ್ನಗಳನ್ನು ಮಾಡ್ತೀರಿ ಕುಟುಂಬ ಪರಿವಾರವನ್ನು ಸಂರಕ್ಷಣೆ ಮಾಡುವಂತಹ ಒಂದು ಜವಾಬ್ದಾರಿ ಮಹೋನ್ನತವಾಗಿರ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ ನಿಮ್ಮದೇ ಆಗಿರತಕ್ಕಂತಹ ಒಂದು ಹೊರೆ ಇದೆ ಅದನ್ನು ಬಹಳ ಚಾಕಚಕ್ಯತೆಯಿಂದ ನಿಭಾಯಿಸ್ತೀರಿ ಅದರಲ್ಲಿ ನಿಪುಣರು ಅಂತ ಹೇಳ್ಬೋದು ಇನ್ನು ಆ ಕೆಲವೊಂದು ಜನರಿಗೆ ಪ್ರಯಾಣದ ಅನುಭವಗಳು ಕೂಡ ಕಂಡು ಬರುವಂತಹ ಸಾಧ್ಯತೆ ಇದೆ ಅದು ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಇನ್ನು ನಿಮ್ಮ ಕೆಲಸಕ್ಕೆ ನೀವು ಅಂಟಿಕೊಳ್ಳುವಂತಹ ಇನ್ನೂ ಹೆಚ್ಚಿನ ಒಂದು ಎಫರ್ಟ್ ಅನ್ನು ಹಾಕುವಂತಹ ಪ್ರಯತ್ನವನ್ನು ನೀವು ಮಾಡಬೇಕಾಗುತ್ತೆ ಸಹಾಯ ಮಾಡಲಿಕ್ಕೆ ನಿಮ್ಮ ಜೊತೆಯಲ್ಲಿ ನಿಮ್ಮ ಕುಟುಂಬ ಪರಿವಾರದವರು ಮಹತ್ವದ ಪಾತ್ರವನ್ನು ವಹಿಸಿರ್ತಾರೆ ಹೊಂದಾಣಿಕೆ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ಇನ್ನು ನೀವು ಜನರನ್ನ ಹೊಗಳಿಕೆಯನ್ನು ಮಾಡುವಂಥದ್ದು ಕೆಲವೊಂದು ಜನರಿಗೆ ಬಹಳ ಸಂತೋಷವನ್ನು ತಂದು ಕೊಡುವಂಥದ್ದು ಹೊರಗಡೆ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ಬಗ್ಗೆಯೂ ಕೂಡ ಒಳ್ಳೆಯ ಪ್ರಶಂಸೆಗೂ ಕಾರಣವಾಗ್ತೀರಿ ಮತ್ತು ಜನಗಳಿಂದನೂ ಕೂಡ ನೀವು ಪ್ರಶಂಸೆಗೆ ಕಾರಣ ಆಗೋದ್ರ ಜೊತೆಗೆ ಜನರನ್ನು ನೀವು ಪ್ರಶಂಸಿಸುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಕೆಲವೊಂದು ಸಂದರ್ಭದಲ್ಲಿ ಹೀಗೂ ಆಗತ್ತೆ ಆ ಕೆಲವೊಂದು ಬೇರೆಯವ್ರ ಜನಗಳ ಜೊತೆಯಲ್ಲಿ ಜಗಳದ ದಿನಗಳು ಕೂಡ ನಡೆಯುವಂತ ಸಾಧ್ಯತೆಗಳು ಈ ಸಣ್ಣ ಪುಟ್ಟ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಅಥವಾ ಮನಸ್ಸಿನಲ್ಲೇ ಏನೋ ಎರುಸು ಮುರುಸು ಆಗುವಂತಹ ಸಾಧ್ಯತೆಗಳು ಕಂಡು ಹಾಗಾಗಿ ಅದನ್ನು ನೀವು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ ಇನ್ನು ನಿಮ್ಮ ಪತಿಪತ್ನಿಯರ ಜೀವನ ತುಂಬಾ ಪ್ರೇಮಮಯವಾಗಿರುತ್ತೆ ಹೊಂದಾಣಿಕೆ ಆಗಿರುತ್ತೆ ಮನೆಯಲ್ಲಿ ತುಂಬಾ ಒಳ್ಳೆಯ ವಾತಾವರಣ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಪತಿ ಪತಿಪತ್ನಿಯರ ಮಧ್ಯದಲ್ಲಿ ಮತ್ತು ಪ್ರೇಮಿಗಳ ಮಧ್ಯದಲ್ಲಿ ಕಂಡು ಬರ್ತಾ ಇರತಕ್ಕಂಥ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನಿಸ್ತು ಅನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಅದು ವೃಶ್ಚಿಕ ರಾಶಿಯವರ ಅದೃಷ್ಟದ ಸಂಖ್ಯೆ ಮೂರು ಧನು ರಾಶಿ ಧನು ರಾಶಿಯವರಿಗೆ ಇವತ್ತು ನೋಡಿ ನೀವು ಬಹಳ ದಿನಗಳ ನಂತರ ಸ್ವಲ್ಪ ಸಮಯ ಸಿಗ್ತಪ್ಪ ನನಗೆ ಬಿಡು ಸಿಕ್ತು ಸೂಟಿ ಸಿಕ್ತು ವಿಶ್ರಾಂತಿ ಮಾಡೋದಕ್ಕೆ ಇವತ್ತು ಆ ಸಾಧ್ಯವಾಗುವಂತಹ ಒಂದು ದಿನ ಆಗಿರುತ್ತೆ ಕೆಲಸದ ಸ್ಥಳದಲ್ಲಿ ಭಾಳ ಒತ್ತಡದಿಂದ ಇರ್ತೀರಿ ಆ ಒತ್ತಡವನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಇವತ್ತು ಸ್ವಲ್ಪ ಆರಾಮವಾಗಿರೋದಕ್ಕೆ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳಿದೆ ವಿಶ್ರಾಂತಿಯಲ್ಲಿ ಸ್ವಲ್ಪ ದೇಹವನ್ನ ದಣದಿರುವಂತಹ ದೇಹವನ್ನ ರಿಲೀಫ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು ಅದು ನಾನಾ ರೀತಿಯ ವಿಚಾರಗಳನ್ನು ಅವಲಂಬಿರುತ್ತೆ ಇನ್ನು ಪ್ರಾಚೀನ ವಸ್ತುಗಳು ಮತ್ತು ಈ ಆಭರಣಗಳಲ್ಲಿ ಹೂಡಿಕೆ ಮಾಡ್ತಕ್ಕಂಥವ್ರಿಗೆ ಬಹಳಷ್ಟು ಸಮೃದ್ಧಿಯನ್ನು ತರುವಂತಹ ಸಾಧ್ಯತೆಗಳು ಕಂಡು ಇನ್ನು ನಿಮ್ಮ ಗೌಪ್ಯ ಮಾಹಿತಿಗಳನ್ನ ಎಂಥ ಆತ್ಮೀಯರೇ ಇರಲಿ ಎಂತ ಕ್ಲೋಸ್ ಇರಲಿ ಹಂಚಿಕೊಳ್ಳುವಾಗ ಬಹಳ ಎಚ್ಚರಿಕೆ ಇರಬೇಕಾಗತ್ತೆ ಇದು ನಿಮಗೆ ಒಂದು ಎಚ್ಚರಿಕೆ ಅಂತ ನೀವು ತೆಗೆದುಕೊಳ್ಬೇಕಾಗತ್ತೆ ಇದು ಗಮನದಲ್ಲಿ ಇಟ್ಕೊಳ್ಳಿ ನಿಮ್ಮ ಬಹಳ ತೀರಾ ಖಾಸಗಿ ಆಗಿರತಕ್ಕಂಥ ವಿಚಾರ ಅಥವಾ ಹಣಕಾಸಿನ ಒಂದು ಸೀಕ್ರೇಟು ಅಥವಾ ನಿಮ್ಮ ಕೆಲಸದ ಸೀಕ್ರೆಟು ಅಥವಾ ಏನೋ ಹಿಂದೆ ಒಂದಿನ ನಡೆದು ಹೋಗಿರತಕ್ಕಂಥ ವಿಚಾರಗಳು ಇವತ್ತು ಎಷ್ಟೇ ಆತ್ಮೀಯರಾಗಿದ್ರು ಕೂಡ ಯಾವಾಗ್ಲೂ ಕೂಡ ಧನು ರಾಶಿಯವರು ಬೇರೆಯವ್ರ ಜೊತೆ ಹಂಚ್ಕೊಳ್ಳಕ್ ಹೋಗ್ಬಾರ್ದು ಗೌಪ್ಯವಾಗಿನೇ ಇಟ್ಕೋಬೇಕು ಇಲ್ಲದೇ ಇದ್ರೆ ಬರುವಂಥ ದಿನಗಳಲ್ಲಿ ಅದು ನಿಮಗೆ ತಿರುಗು ಬಾಣವಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ವಿಶೇಷವಾಗಿ ಕೆಲವೊಂದು ಸಂದರ್ಭದಲ್ಲಿ ಸಂಗಾತಿ ಅಥವಾ ಈ ಪ್ರೇಮಿಗಳು ಅಥವಾ ಸಂಗಾತಿಗಳು ಮಧ್ಯದಲ್ಲಿಯೂ ಕೂಡ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಂಡಾಗ ಸಂಸಾರದ ಮೇಲೂ ಕೂಡ ವ್ಯತಿರಿಕ್ತವಾದ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳು ಕೂಡ ಇರ್ತವೆ ಹಾಗಾಗಿ ಯಾವ್ದನ್ನು ಹಂಚ್ಕೋಬೇಕು ಯಾವುದನ್ನು ಹಂಚ್ಕೋಬಾರ್ದು ಇದ್ರ ಬಗ್ಗೆ ನೀವೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಈ ವಿಡಿಯೋದಿಂದ ಕಲಿಬೇಕಾಗಿರುವಂತಹ ಬಹುಮುಖ್ಯವಾದ ಅಂಶ ಇದು ಅಂತ ಹೇಳ್ತಾ ಸ್ವಲ್ಪ ಇವತ್ತು ಕೆಲವೊಂದು ಕಾಳಜಿ ತಿಳುವಳಿಕೆ ಇಳುವಂತಹ ಸ್ನೇಹಿತರನ್ನ ಭೇಟಿ ಮಾಡ್ತೀರಿ ನಿಮ್ಮ ಬಗ್ಗೆ ಯೋಚನೆ ಮಾಡುವಂತಹ ವ್ಯಕ್ತಿಗಳನ್ನ ಇವತ್ತು ಭೇಟಿ ಮಾಡ್ಬೋದು ನಲ್ಲಿ ಮಾತಾಡ್ಬೋದು ಕುಶಲೋಪರಿ ವಿಚಾರ ಮಾಡಬಹುದು ಇಂತಹ ಒಂದು ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಒಂದು ಕಠಿಣ ಕೆಲಸವನ್ನು ಪೂರ್ವ ಪೂರ್ಣಗೊಳಿಸ್ಲಿಕ್ಕೆ ಬೇರೆಯವರಿಂದ ಸಲಹೆ ಸಹಕಾರವನ್ನ ಪಡ್ಕೊಳ್ಳೋದಕ್ಕೆ ಕೆಲವೊಂದು ಪ್ರಯತ್ನಗಳು ಕೂಡ ನಿಮ್ಮಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಸಮಯ ಅಂತೂ ಸಿಗುತ್ತೆ ಖಾಲಿ ಸಮಯ ಅಂತೂ ಇವತ್ತು ಸಾಕಷ್ಟು ಸಿಗುತ್ತೆ ಕೆಲಸನೂ ಮಾಡ್ಬೋದು ಕೆಲಸದ ಜೊತೆಗೆ ಉಚಿತ ಸಮಯನೂ ಸಿಗ್ಬೋದು ಆಟ ಪಾಠ ಅಂತ ಹೇಳಿ ಹೊರಗಡೆ ಎಲ್ಲೋ ಒಂದು ಕಡೆ ಇವತ್ತು ಯೋಗ ಧ್ಯಾನ ವಾಕಿಂಗ್ ವ್ಯಾಯಾಮ ಈ ರೀತಿ ಮಾಡುವಂತಹ ಒಂದು ದಿನಚರಿ ಇವತ್ತು ಹೊಂದಿರತಕ್ಕಂಥದ್ದು ಸ್ವಲ್ಪ ನೀವು ಯೋಚನೆ ಮಾಡಬೇಕಾದ್ರೆ ಸ್ವಲ್ಪ ಬೇರೆಯವರ ಒಂದು ಭಾವನೆಗಳಿಗೆ ಧಕ್ಕೆ ಹಾಗೆ ಮಾತಾಡಬೇಕು ಅನ್ನುವಂಥ ಯೋಚನೆಯನ್ನು ಇವತ್ತು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ ಪ್ರೇಮಿಗಳಿಗೆ ತುಂಬ ಅದ್ಭುತವಾಗಿರ್ತಕ್ಕಂಥ ದಿನ ಇವತ್ತಾಗಿರುತ್ತೆ ಪತ್ನಿಯರ ಮಧ್ಯದಲ್ಲಿ ವಿಶೇಷವಾಗಿರುತ್ತೆ ಇವತ್ತು ಯಾವುದೇ ಒಂದು ಹಳೆಯ ವಿಜ್ ನೆನಪುಗಳನ್ನು ನೆನಪು ಮಾಡಿಕೊಂಡು ಸಂತೋಷವಾಗಿರೋದಕ್ಕೆ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ಧನುರಾಶಿಯವರಿಗೆ ಸಿಗ್ತಾ ಇರತಕ್ಕಂಥದ್ದು ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನ ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ದಿನಾನೂ ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನು ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಧನು ರಾಶಿಯವರ ಇವತ್ತಿನ ಅದೃಷ್ಟದ ಸಂಖ್ಯೆ ಒಂಬತ್ತು ಮಕರ ರಾಶಿ ಮಕರ ರಾಶಿಯವರಿಗೆ ನೋಡಿ ಆ ಸಮಯ ಸಂದರ್ಭವನ್ನ ಸರಿಯಾಗಿ ಬಳಸ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಲ್ಲ ಸಹನೆಯನ್ನ ತೆಗೆದುಕೊಳ್ಳುವಂಥದ್ದು ಕೂಡ ಬಹಳ ಉಪಯುಕ್ತ ಆಗುತ್ತೆ ಅನ್ನುವಂಥದ್ದು ಇವತ್ತು ನಿಮಗೆ ಗೊತ್ತಾಗುತ್ತೆ ಪ್ರೀತಿಯ ಜನಗಳೇ ಇರಲಿ ಇವತ್ತು ಬಂಧು ಬಾಂಧವರೇ ಇರಲಿ ವ್ಯವಹಾರದ ಕ್ಷೇತ್ರಗಳೇ ಇರಲಿ ಇವತ್ತು ಯಾವುದೇ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹರಿಸುವಾಗ ಇರುವಾಗ ನೀವು ಕೆಲವೊಂದು ನಿಷ್ಠೂರತೆಯಿಂದ ಡೈರೆಕ್ಟ್ ಆಗಿ ಮಾತಾಡಿ ಅವ್ರ ಮನಸ್ಸಿಗೆ ನೋವನ್ನು ತಂದು ಕೊಡುವಂತಹ ಕೆಲಸವನ್ನು ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಮಾತಿನ ಮೇಲೆ ಹತೋಟಿಯನ್ನು ಇಟ್ಕೋಬೇಕು ಸಹನೆ ಅನ್ನುವಂಥದ್ದು ನಿಮ್ಮ ಶಕ್ತಿ ಆಗಬೇಕೆ ಹೊರತು ಅದು ಸಿಟ್ಟು ಕೋಪ ಅನ್ನುವಂಥದ್ದು ನಿಮ್ಮ ದೌರ್ಬಲ್ಯ ಆಗಬಾರ್ದು ಅದರ ಬಗ್ಗೆ ಈ ವಿಡಿಯೋದಲ್ಲಿ ನೀವು ಇವತ್ತು ತಿಳ್ಕೊಬೇಕಾಗಿರುವಂತಹ ಬಹುಮುಖ್ಯವಾದ ವಿಚಾರ ಆಶಾವಾದ ಇರಬೇಕು ಆಶಾವಾದ ನಿಮಗೆ ಧನಾತ್ಮಕವಾಗಿರತಕ್ಕಂತಹ ಬದಲಾವಣೆಗಳು ನಿಮಗೆ ತರ್ತವೆ ಒಳ್ಳೆ ರೀತಿಯಲ್ಲಿ ಬೆಂಬಲಿಸ್ತವೆ ಜನಗಳ ಒಂದು ಪ್ರೀತಿ ವಿಶ್ವಾಸಕ್ಕೂ ನೀವು ಪಾತ್ರವಾಗ್ತೀರಿ ಹಾಗಾಗಿ ಹೇಳುವಂತದ್ದನ್ನ ತುಂಬಾ ಖಾರವಾಗಿ ತುಂಬ ನಿಷ್ಠೂರವಾಗಿ ಹೇಳೋದಕ್ಕಿಂತಲೂ ಅದನ್ನೇ ನೀವು ಮೃದುವಾಗಿ ಹೇಳಿದಾಗ ಅದು ಅವರಿಗೆ ಅರ್ಥ ಆಗುತ್ತೆ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿಟ್ಕೋಬೇಕಾಗತ್ತೆ ಇವತ್ತು ಸಂಪೂರ್ಣವಾಗಿ ದಿನವನ್ನು ಹತೋಟಿಯಲ್ಲಿ ಇಟ್ಕೋಬೇಕು ನಿಮ್ಮ ನಿಮ್ಮ ಮನಸ್ಸು ನಿಮ್ಮ ಕೆಲಸ ಎಲ್ಲವೂ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಂಡು ಕೆಲಸ ಮಾಡೋದ್ರಿಂದ ಧನಾತ್ಮಕವಾಗಿರ್ತಕ್ಕಂತಹ ಬೆಳವಣಿಗೆಗಳು ನಿಮಗೆ ಕಂಡು ಬರುತ್ತೆ ಹಣ ವೃದ್ಧಿ ಆಗುತ್ತೆ ಸುಧಾರಣೆ ಆಗುತ್ತೆ ವ್ಯಾಪಾರ ವೃದ್ಧಿ ಆಗುತ್ತೆ ಜನಗಳ ಪ್ರೀತಿ ವಿಶ್ವಾಸವು ಕೂಡ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ ತುಂಬಾ ಅಂದ್ರೆ ತುಂಬಾ ಅನುಕೂಲಕರವಾದಂತಹ ಒಂದು ಫಲ ಸಿಗುತ್ತೆ ಇದನ್ನ ಇವತ್ತು ಬಳಸಿ ನೋಡಿ ಇವತ್ತು ನಿಮಗೆ ಫಲ ಸಿಗದೆ ಇದ್ರು ಕೂಡ ಕೂಡ ಭವಿಷ್ಯತ್ತಿನಲ್ಲಿ ನಿಮಗೆ ತುಂಬಾ ಅನುಕೂಲವಾದಂತಹ ಫಲಗಳು ನಿಮಗೆ ಸಿಗುವಂತಹದ್ದು ಇನ್ನು ಸಂಬಂಧಗಳೊಂದಿಗಿನ ಅಹ್ ಬಂಧುಗಳು ಇವತ್ತು ಸ್ವಲ್ಪ ಏನೋ ಹಳೆ ಕೆಲಸಗಳು ಹಳೆ ವಿಚಾರಗಳ ಬಗ್ಗೆ ಮಾತಾಡೋದು ಅರ್ಧಕ್ಕೆ ನಿಂತಿದ್ರೆ ಅದರ ಬಗ್ಗೆ ಮಾತಾಡುವಂತಹ ಸಾಧ್ಯತೆಗಳಿದೆ ಸಾಮಾಜಿಕ ಅಡೆತಡೆಗಳನ್ನು ದಾಟಲಿಕ್ಕೆ ನಿಮಗೆ ಸಾಧ್ಯವಾಗೋದಿಲ್ಲ ಯಾಕಂತಂದರೆ ಬಿಡುವಿಲ್ಲದ ವಾತಾವರಣ ಬಿಡುವಿಲ್ಲದ ಕೆಲಸ ಇದರ ಮಧ್ಯದಲ್ಲಿಯೂ ಕೂಡ ಕೆಲವೊಂದು ಫಾಲೋ ಅಪ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಕೆಲವೊಂದು ಕೆಲಸಗಳು ಅರ್ಧಕ್ಕೆ ಉಳಿಯುವಂತಹ ಸಾಧ್ಯತೆಗಳು ಕೂಡ ಇದೆ ಇನ್ನು ನೀವು ಕೆಲವೊಂದು ಹಾಸ್ಯ ಪ್ರಜ್ಞೆಗಳನ್ನ ರೂಢಿಸಿಕೊಳ್ಳುವಂತಹ ದಿನ ಕೂಡ ಇವತ್ತು ಆಗಿರುತ್ತೆ ಕೆಲವೊಂದು ವಿಚಾರ ಗೋಷ್ಠಿಗಳು ಕೆಲವೊಂದು ಸಭೆ ಸಮಾರಂಭಗಳಲ್ಲೂ ಕೂಡ ಭಾಗವಹಿಸಿದ್ರು ಆಶ್ಚರ್ಯ ಇಲ್ಲ ಇವತ್ತು ಅಂತಹ ದಿನ ಇದೆ ಕೆಲವೊಂದು ಜನ ಶಾಪಿಂಗ್ ಮಾಡ್ಲಿಕ್ಕೆ ಕೆಲವೊಂದು ಜನ ಸಿನಿಮಾ ನೋಡೋಕೆ ನಾಟಕ ನೋಡೋದಕ್ಕೆ ಅಥವಾ ಈ ರೀತಿ ಬೇರೆಯವ್ರಿಗೆ ಯಾವುದೋ ಒಂದು ಉಡುಗೊರೆಯನ್ನ ಖರೀದಿ ಮಾಡೋದಕ್ಕೆ ಕೂಡಿರುವಂತಹ ಒಂದು ದಿನ ಆಗಿರುತ್ತೆ ಇವತ್ತು ನಿಮ್ಮ ವೈವಾಹಿಕ ಜೀವ ಜೀವನ ಇದೆಯಲ್ಲ ಇವತ್ತು ಸ್ವಲ್ಪ ದೂರ ಇರುವಂಥವರು ಮತ್ತೆ ಹತ್ತಿರ ಆಗೋದಕ್ಕೆ ಪ್ರಯತ್ನ ಮಾಡೋದು ಅಥವಾ ಮಾತುಕತೆ ಮಾಡಿಕೊಂಡು ಕೆಲವೊಂದು ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನಗಳು ನಡೀತವೆ ಪ್ರೇಮಿಗಳಿಗೂ ಕೂಡ ಅಷ್ಟೇ ಕೆಲವೊಂದು ಗೊಂದಲಗಳು ಆ ಗೊಂದಲಗಳನ್ನು ಸರಿ ಮಾಡಿಕೊಳ್ಳುವಂತಹ ಪ್ರಯತ್ನಗಳು ಪ್ರೇಮಿಗಳ ಮಧ್ಯದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ಮ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ಲವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಮಕರ ರಾಶಿಯವರ ಅದೃಷ್ಟದ ಸಂಖ್ಯೆ ಇವತ್ತು ಎಂಟು ಕುಂಭರಾಶಿ ಕುಂಭರಾಶಿ ನೋಡಿ ನಿಮಗೆ ಇತ್ತೀಚಿನ ದಿನಗಳಲ್ಲಿ ಏನೋ ಒಂಥರ ಬೇಸರ ಏನೋ ಒಂಥರ ಹತಾಶೆ ಯಾವುದೋ ಒಂದು ವಿಚಾರದಲ್ಲಿ ಗೊಂದಲಗಳು ಯಾವುದೋ ಒಂದು ವಿಚಾರ ಅಷ್ಟಕ್ಕೆ ನಿಂತು ಹೋಗಿದೆ ಏನೋ ಒಂದು ಕಾರ್ಯಕ್ರಮ ಮಾಡಬೇಕು ಯಾವುದೇ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕು ಅಥವಾ ಈ ಕೆಲಸ ಆಗ್ತಾ ಇಲ್ಲ ಇವರಿಂದ ನನಗಾಗ್ತಾ ಇಲ್ಲ ಅನ್ನುವಂತಹ ಕೆಲವೊಂದು ಅಸಮಾಧಾನಗಳು ಕೆಲವೊಂದು ಆಲೋಚನೆಗಳು ನಿಮ್ಮ ಮನಸ್ಸಿನಲ್ಲಿ ಮನೆ ಮಾಡಿರ್ತಕ್ಕಂಥದ್ದು ಸರಿಯಾ ತಪ್ಪಾ ಕಾಮೆಂಟ್ ಮಾಡಿ ಓಕೆನಾ ಇನ್ನು ಇದನ್ನ ಖಂಡಿತವಾಗ್ಲು ನೀವು ಸರಿ ಮಾಡುವಂತಹ ಚಾಕಚಕ್ಯತೆ ಬುದ್ಧಿಮತ್ತತೆ ನಿಮ್ಮ ಹತ್ರ ಖಂಡಿತವಾಗಿಯೂ ಇದೆ ಆದ್ರೆ ಇನ್ನೂ ಒಂದಿಷ್ಟು ಎಫರ್ಟ್ ಇನ್ನೂ ಒಂದಿಷ್ಟು ಯೋಚನೆಗಳು ಇನ್ನೂ ಒಂದಿಷ್ಟು ಸಕಾರಾತ್ಮಕವಾದಂತಹ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಉಪಯೋಗ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಸಮಾಧಾನದಿಂದ ಯೋಚನೆ ಮಾಡಿ ಎಲ್ಲೋ ಒಂದು ಕಡೆ ಆತುರ ಮಾಡ್ತಾ ಇದ್ದೀರಿ ಗಡಬಡ ಮಾಡ್ತಾ ಇದ್ರಿ ಅಥವಾ ಒಂದು ವರ್ಷದ ಕೆಲಸ ಆರು ತಿಂಗಳಲ್ಲಿ ಆಗಲಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಆರು ತಿಂಗಳಲ್ಲಿ ಆಗಲಿ ಅನ್ನುವಂಥ ಭಾವನೆ ಥರನೂ ನಿಮ್ಮ ಭಾವ ನಿಮ್ಮ ಯೋಚನೆ ಇರಬಹುದು ಹಾಗಾಗಿ ಅದ್ರ ಆ ಒಂದು ಕೆಲಸಕ್ಕೆ ಅದರದೇ ಆದಂಥ ಒಂದು ಸಮಯ ಮಿತಿ ಅನ್ನುವಂಥದ್ದು ಇರುತ್ತೆ ಅಷ್ಟು ಕೊಡದೇನೆ ನೀವು ಆಗಿಲ್ಲ ಅನ್ನುವಂತಹ ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ರೂಢಿಸ್ಕೊಂಡಿರ್ಬೋದು ಇದ್ರ ಬಗ್ಗೆಯೂ ಕೂಡ ನೀವು ಗಮನದಲ್ಲಿ ಇಟ್ಟುಕೊಂಡು ಎಚ್ಚರಿಕೆಯಿಂದ ಹೊಂದಾಣಿಕೆಯಿಂದ ಆ ಕೆಲಸವನ್ನು ಸರಿಯಾಗಿ ಅಧ್ಯಯನ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡಿ ಖಂಡಿತವಾಗ್ಲೂ ಅದರಲ್ಲಿ ನೀವು ಸಕ್ಸಸ್ ಅನ್ನುವಂಥದ್ದು ಕಾಣ್ತೀರಿ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಂಡಿರುವಂತಹ ಬಹುಮುಖ್ಯವಾದ ಅಂಶ ಅಂತೇಳಿ ನಾನು ಹೇಳಿಕೆ ಬಯಸ್ತೇನೆ ಇನ್ನು ನಿಮ್ಮ ಹಣ ಖರ್ಚು ಮಾಡ್ಬೋದು ಯಾಕಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಆರೋಗ್ಯದಗೋಸ್ಕರ ಹಣ ಖರ್ಚಾಗ್ಬೋದು ಮನೆಗೋಸ್ಕರ ಹಣ ಖರ್ಚಾಗ್ಬೋದು ಮಕ್ಕಳಿಗೋಸ್ಕರ ಹಣ ಖರ್ಚಾಗ್ಬೋದು ಮನೆಗೆ ಬೇಕಾಗಿರುವಂತಹ ಬಹುಮುಖ್ಯವಾದ ವಸ್ತುಗಳನ್ನು ಖರೀದಿ ಮಾಡೋದ್ರ ಮೂಲಕ ಹಣ ಖರ್ಚಾಗುವಂತಹ ಸಾಧ್ಯತೆಗಳಿರ್ಬೋದು ಹಾಗಾಗಿ ಖರ್ಚಿನ ಮೇಲೆ ಅಂಕುಶವನ್ನು ಹಾಕಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಕುಂಭರಾಶಿ ಅವರಿಗೆ ಸ್ವಲ್ಪ ಕೈ ಸಡಲು ಬಿಡ್ಲಿಕ್ಕೆ ಹೋಗ್ಬೇಡಿ ಹಿಡಿತದಲ್ಲಿ ಇಟ್ಕೊಂಡು ಕೆಲಸ ಮಾಡಿ ಅಂತ ಆದರೂ ಕೂಡ ಚಿಂತೆ ಮಾಡಬೇಕಾಗಿಲ್ಲ ಇವತ್ತಿನ ದಿನ ಮಾತ್ರ ಹಣ ಉಳಿಸೋದಕ್ಕೆ ಇವತ್ತು ಒಳ್ಳೆಯ ಅವಕಾಶ ಇರುತ್ತೆ ಕೆಲವೊಂದು ಹಣಕಾಸಿನ ಒಳಹರಿವು ಕೂಡ ತುಂಬಾ ಅನುಕೂಲತೆಯಿಂದ ಕೂಡಿರುವಂತಹ ಸಂದರ್ಭಗಳಿದೆ ಇನ್ನು ನೀವು ಇತರರ ಅಗತ್ಯಗಳಿಗೆ ಗಮನ ಕೊಡಬೇಕಾಗಿದ್ರು ಕೂಡ ನಿಮ್ಮ ಮಕ್ಕಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ನಿಮ್ಮ ಮನೆಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ನಿಮ್ಮ ಸಾಮಾಜಿಕ ಕೆಲಸಗಳನ್ನ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಆದ್ರೆ ಅದ್ರ ಜೊತೆ ಜೊತೆಗೆ ನಿಮ್ಮ ಬಗ್ಗೆ ನಿಮ್ಮ ಮನೆ ಬಗ್ಗೆ ಮಕ್ಕಳ ಬಗ್ಗೆ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮೇಲಿರುವಂಥ ಜವಾಬ್ದಾರಿಗಳ ಬಗ್ಗೆಯೂ ಕೂಡ ನೀವು ಅರ್ಥ ಮಾಡ್ಕೊಂಡು ನಡೆದ್ರೆ ಖಂಡಿತವಾಗಲೂ ಹನಿ ಹನಿ ಸೇರಿದರೆ ಹಳ್ಳ ಅಂತ ಹೇಳೋ ಹಾಗೆ ನಿಧಾನವಾಗಿ ಅದು ಒಂದು ಒಳ್ಳೆಯ ಹಂತಕ್ಕೆ ಬಂದು ತಲುಪುವಂಥ ಸಾಧ್ಯತೆಗಳಿದೆ ಹಾಗಾಗಿ ಇದನ್ನು ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೀನಿ ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ಅಥವಾ ಸರ್ಕಾರಿ ವ್ಯಕ್ತಿಗಳಿಗೆ ಕಚೇರಿಯಲ್ಲಿ ಬಿಡುವಿಲ್ಲದ ಒಂದು ವಾತಾವರಣ ಬಿಡುವಿಲ್ಲದ ಕೆಲಸ ವಾತಾವರಣಗಳು ಸೃಷ್ಟಿ ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಎಲ್ಲದರಲ್ಲೂ ನೀವು ಅದ್ಭುತವಾಗಿರ್ತೀರಿ ನಿಮ್ಮ ಪರ್ಫಾರ್ಮೆನ್ಸ್ ಇರುತ್ತಲ್ಲ ನಿಮ್ಮ ಇನ್ವಾಲ್ವ್ಮೆಂಟು ತುಂಬ ಚೆನ್ನಾಗಿರುತ್ತೆ ನೀವು ಯಾವುದಕ್ಕೂ ಕಡಿಮೆ ಇರಲ್ಲ ಎಂತಹ ಒಂದು ಸ್ಪರ್ಧಾತ್ಮಕ ವಿಚಾರಗಳಲ್ಲಿಯೂ ಕೂಡ ನೀವು ಮುಂಚೂಣಿಯಲ್ಲಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಮನೆಯಲ್ಲಿ ಇವತ್ತು ಕೆಲವೊಂದು ಚದುರಿ ಚದುರಿರುವ ಅಥವಾ ಭಿನ್ನವಾಗಿರುವ ಅಥವಾ ಹಳೆಯದಾಗಿರುವ ವಸ್ತುಗಳಿಗೆ ಮರು ಸೃಷ್ಟಿ ಮಾಡುವಂಥದ್ದು ಅದಕ್ಕೇನೋ ಹೊಸದನ್ನು ಕಾಯಕಲ್ಪವನ್ನು ನೀಡುವಂತಹ ಸಾಧ್ಯತೆಗಳಿದೆ ಈ ಕಾರಣದಿಂದಾಗಿ ನಿಮಗೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಬಿಡುವಿನ ಸಮಯ ಸಿಗೋದೇ ಇಲ್ಲ ತುಂಬಾ ಬ್ಯುಸಿಯಾಗಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಪ್ರೇಮಿಗಳಿಗೆ ಹಳೆಯ ನೆನಪುಗಳನ್ನ ನೆನಪು ಮಾಡಿಕೊಳ್ಳುವಂತಹ ಸಾಧ್ಯತೆಗಳಿದೆ ಇನ್ನು ಪತ್ನಿಯರ ಮಧ್ಯದಲ್ಲಿಯೂ ಕೂಡ ಹಳೆಯ ವಿಚಾರಗಳ ಬಗ್ಗೆ ತಾತ್ಕಾಲಿಕವಾಗಿ ಇರುಸುಮುರುಸು ಉಂಟಾಗಿದ್ದರೂ ಕೂಡ ಆಮೇಲೆ ಒಂದು ಹೊಸ ಅವಕಾಶಗಳು ಹೊಸ ಬದಲಾವಣೆಗಳು ನಿಮ್ಮ ಮನಸ್ಸಿನಲ್ಲಿ ಬಂದು ಹೊಂದಾಣಿಕೆ ಆಗುವಂತಹ ಸಾಧ್ಯತೆಗಳು ಕುಂಭರಾಶಿಯವರಿಗೆ ಕಂಡುಬರುತ್ತೆ ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ ಆದರೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನುವಂಥದ್ದನ್ನು ಕಾಮೆಂಟನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದ್ರೆ ಸದಾ ನಾವು ನಿಮ್ ಜೊತೆಲಿ ಇರ್ಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮ್ಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನ ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸೇ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂಥದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಕುಂಭರಾಶಿಯವರ ಇವತ್ತಿನ ದೃಷ್ಟ ಸಂಖ್ಯೆ ಆರು ಮೀನರಾಶಿ ಮೀನರಾಶಿಯವರಿಗೆ ನೋಡಿ ಇವತ್ತು ಸಾಧ್ಯವಾದಷ್ಟು ಮೀನ ರಾಶಿಯವರಿಗೆ ಇವತ್ತು ಏನೋ ಒಂದು ಪ್ರಯಾಣವನ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಅದು ಬಹಳ ದೀರ್ಘವಾದ ಪರಿಣ ಪ್ರಯಾಣ ಇರ್ಬೋದು ಅಥವಾ ಚಿಕ್ಕದಾಗಿರುವಂತಹ ಪ್ರಯಾಣ ಇರ್ಬೋದು ಆಲ್ಮೋಸ್ಟ್ ಆಲ್ ಪ್ರಯಾಣ ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಆದ್ರೆ ಪ್ರಯಾಣ ಮಾಡೋದು ನಿಮಗೆ ಇಷ್ಟ ಇರೋದಿಲ್ಲ ಅಥವಾ ನಿಮಗೆ ಮನಸ್ಸನ್ನ ದುರ್ಬಲರನ್ನಾಗಿ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಅವಶ್ಯಕತೆ ಇದ್ರೆ ತೀರಾ ಅವಶ್ಯಕತೆ ಇದ್ರೆ ಪ್ರಯಾಣ ಮಾಡಿಕೊಳ್ಳಿ ಇಲ್ಲದೆ ಇದ್ರೆ ಅದನ್ನು ಅವೈಡ್ ಮಾಡುವಂತಹ ಪ್ರಯತ್ನವನ್ನ ನೀವು ಮಾಡಿದರೆ ಬಹಳ ಒಳ್ಳೆ ಫಲಗಳು ನಿಮಗೆ ಸಿಗುವಂಥದ್ದು ಆರ್ಥಿಕವಾಗಿ ಇವತ್ತು ಸಾಕಷ್ಟು ಬಲವಾಗಿ ಕಾಣುವಂತಹ ಸಾಧ್ಯತೆಗಳಿದೆ ಈ ದಿನ ಇರುತ್ತಲ್ಲ ಸಾಮಾನ್ಯವಾದ ದಿನಕ್ಕಿಂತಲೂ ಇವತ್ತು ವಿಶೇಷವಾಗಿರುವಂತಹ ದಿನದ ರೀತಿಯಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಮೀನರಾಶಿ ಕಂಡು ಬರುತ್ತೆ ಕೆಲವೊಂದು ಹಣದ ಸಂಪಾದನೆ ಕೆಲವೊಂದು ಹೊಸ ಹೊಸ ಯೋಜನೆಗಳಿಗೆ ಕಾರಣವಾಗುವಂತಹ ಹೊಸ ಹೊಸ ಅವಕಾಶಗಳಿಗೆ ಕಾರಣವಾಗುವಂತಹ ಸಾಧ್ಯತೆಗಳಿದೆ ಸಹಜ ಅದು ಕೈಯಲ್ಲಿ ದುಡ್ಡಿದ್ದಾಗ ಹೊಸ ಹೊಸದನ್ನ ಯೋಚನೆ ಮಾಡುವಂತಹ ವಿಚಾರಗಳು ಮನಸ್ಸಿಗೆ ಬರುವಂತದ್ದು ಸಹಜವಾಗಿರುವಂತಹ ಪ್ರಕ್ರಿಯೆ ಇನ್ನು ನಿಮ್ಮ ಮನೆಯನ್ನ ಬದಲಾವಣೆ ಮಾಡುವಂತಹ ಸಾಧ್ಯತೆಗಳು ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ಜನ ಬಾಡಿಗೆ ಮನೆಯಲ್ಲಿದ್ರೆ ಬಾಡಿಗೆ ಮನೆ ಬದಲಾಯಿಸಬಹುದು ಸ್ವಂತ ಮನೆಯಲ್ಲಿದ್ರೆ ಇನ್ನೊಂದು ಹೊಸ ಮನೆ ಕಟ್ಟುವಂತದ್ದಾಗ್ಲಿ ಅಥವಾ ಈ ಮನೆ ಚೇಂಜ್ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚರ್ಚೆಗಳು ನಿಮ್ಮ ಮನಸ್ಸಿನಲ್ಲಿನೆ ನಡೆಯುವಂಥ ಸಾಧ್ಯತೆಗಳಿದೆ ಇನ್ನು ಪ್ರೀತಿಯಲ್ಲಿ ಪ್ರೇಮಿಗಳು ಅಸಭ್ಯವಾಗಿರತಕ್ಕಂತ ವರ್ತನೆಯನ್ನ ಮಾಡ್ಲಿಕ್ಕೆ ಹೋಗಬಾರ್ದು ಈ ತರ ಮಾಡೋದ್ರಿಂದ ಕೆಲವೊಂದು ಆ ನಿಮ್ಮ ಪ್ರೇಮದ ವಿಚಾರಗಳ ಮೇಲೆ ಬಹಳ ಧಕ್ಕೆ ಉಂಟಾಗುವಂತಹ ಸಾಧ್ಯತೆಗಳಿದೆ ಇನ್ನು ಹೆಚ್ಚಿನ ಕೆಲಸದ ಹೊರತಾಗಿಯೂ ಇವತ್ತು ನಿಮಗೆ ಸಮಯ ಅನ್ನುವಂಥದ್ದು ಸಿಗುತ್ತೆ ನಿಮ್ಮ ನಿಮ್ಮ ಚಾಕ್ಯಚಕ್ಯತೆ ಇವತ್ತು ಬಹಳಷ್ಟು ಜನರಿಗೆ ಗೊತ್ತಾಗುತ್ತೆ ನಿಮ್ಮ ನಿಮ್ಮ ಬುದ್ಧಿಯ ಮಟ್ಟ ಗೊತ್ತಾಗುತ್ತೆ ನಿಮ್ಮ ಕೆಲಸದ ಮಟ್ಟ ಗೊತ್ತಾಗುತ್ತೆ ನಿಮ್ಮ ಇರುವಿಕೆಯ ಮಟ್ಟವು ಕೂಡ ಕೆಲವೊಂದು ಜನರಿಗೆ ಇವತ್ತು ಗೊತ್ತಾಗುವಂತಹ ಸಾಧ್ಯತೆಗಳಿದೆ ಇನ್ನು ನಿಮಗೆ ನೀಡಲಾಗಿರುವಂತಹ ಏನು ಕೆಲಸಗಳಿದ್ದಾವೆ ಅದನ್ನು ಚಾಚು ತಪ್ಪದೆ ಅಚ್ಚುಕಟ್ಟಾಗಿ ಮಾಡುವಂತಹ ಸಾಧ್ಯತೆಗಳಿದೆ ಈ ಥರ ಅಚ್ಚುಕಟ್ಟಾಗಿ ಮಾಡೋದರಿಂದ ನಿಮ್ಮ ವ್ಯಕ್ತಿತ್ವ ವಿಕಸನಗೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಇವತ್ತು ಊಟ ಊಟದ ವಿಚಾರದಲ್ಲಿ ತುಂಬ ಚೆನ್ನಾಗಿ ಊಟ ಮಾಡುವಂತಹ ಸಾಧ್ಯತೆಗಳಿವೆ ಒಳ್ಳೆಯ ಭೋಜನ ಅಂತ ಹೇಳ್ಬೋದು ಸ್ವಲ್ಪ ಕರಿದ ಪದಾರ್ಥಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಆಹಾರದ ಬಗ್ಗೆ ಗಮನವನ್ನು ಹರಿಸ್ತಕ್ಕಂಥದ್ದು ಒಳ್ಳೆಯದು ಸೃಜನಾತ್ಮಕವಾಗಿ ಏನನ್ನಾದರೂ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡುವಂಥ ಸಾಧ್ಯತೆಗಳಿದೆ ಹೊಸದನ್ನ ಅಳವಡಿಸಿಕೊಳ್ಳುವಂತಹ ಸಾಧ್ಯತೆಗಳು ನಿಮ್ಗೆ ಕಂಡು ಬರುತ್ತೆ ಇನ್ನು ನಿಮ್ಮ ಜೀವನದ ಸಂಗಾತಿ ಕೆಲವೊಂದು ಎಡವಟ್ಟುಗಳನ್ನ ಮಾಡಿಕೊಳ್ಳುವಂಥದ್ದು ಏನೋ ಒಂದು ಕೆಡಿಸುವಂಥದ್ದು ಏನೋ ಒಂದು ನಷ್ಟ ಮಾಡುವಂಥದ್ದು ಇರುತ್ತೆ ಚಿಕ್ಕ ಪುಟ್ಟದಾಗಿ ಅದನ್ನು ನೀವು ಕ್ಷಮಿಸಿ ಇಬ್ರು ಕೂಡ ಖುಷಿ ಖುಷಿಯಾಗಿ ಮತ್ತು ಆತ್ಮೀಯತೆಯಿಂದ ಬಾಂಧವ್ಯತೆಯಿಂದ ಬೆಸೆಯೋದಕ್ಕೆ ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ಮೀನ್ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂತಹ ದಿನ ಅದ್ಭುತವಾಗಿ ಅಲ್ಲದೆ ಇದ್ರೂ ಕೂಡ ನೀವಿರುವಂತಹ ಪರಿಸ್ಥಿತಿಯಲ್ಲಿ ಒಳ್ಳೆಯ ಫಲಗಳು ಸಿಗುವಂತಹ ಒಂದು ದಿನ ಆಗಿರುತ್ತೆ ದಿನಕ್ಕಿಂತಲೂ ಇವತ್ತಿನ ದಿನ ವಿಭಿನ್ನವಾಗಿರುತ್ತೆ ಪ್ರತಿದಿನಕ್ಕಿಂತಲೂ ಅನ್ನುವಂಥದ್ದಂತೂ ತುಂಬಾ ಸ್ಪಷ್ಟವಾಗಿದೆ ಹಾಗಾಗಿ ಸ್ವಲ್ಪ ಇದನ್ನ ಅಳವಡಿಸ್ಕೊಂಡು ಸ್ವಲ್ಪ ಪ್ರಯಾಣದ ಬಗ್ಗೆ ಗಮನ ಹರಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ ಆದ್ರೆ ಈ ವಿಡಿಯೋ ಹೇಗನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಅನ್ನು ಮಾಡಿ ನಿಮ್ಮ ಅಭಿಪ್ರಾಯಕ್ಕಾಗಿ ನಾವು ಕಾಯ್ತಾ ಇರ್ತೇವೆ ಜೊತೆಗೆ ಈ ವಿಡಿಯೋ ಲೈಕ್ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಯಾಕಂತಂದರೆ ಸದಾ ನಾವು ನಿಮ್ಮ ಜೊತೆಯಲ್ಲಿ ಇರಲಿಕ್ಕೆ ಇಷ್ಟಪಡ್ತೀವಿ ಒಟ್ಟಿಗೆ ಹೋಗೋದಕ್ಕೆ ನಮಗಂತೂ ಸಂತೋಷ ಇದೆ ದಿನಾನು ಒಂದು ಹೊಸ ಮಾಹಿತಿಯನ್ನು ನಮ್ಮ ವಿಡಿಯೋದಲ್ಲಿ ನೀವು ತಿಳ್ಕೊಳ್ತಾ ಇರ್ತೀರಿ ಅಂತ ಹೇಳ್ತಾ ಇವತ್ತು ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದ್ಕಿಂತ ಮುಂಚೆ ವೀಕ್ಷಕರೇ ನೀವಿ ನಿಮ್ಮ ಜಾತಕ ಬರಸ ಇಲ್ವಾ ನಿಮ್ಮ ಮಕ್ಕಳ ಜಾತಕ ನೀವು ಇನ್ನು ತೆಗೆದುಕೊಂಡೇ ಇಲ್ವಾ ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ ಈ ವಿಡಿಯೋದಲ್ಲ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ ಆ ವಿಡಿಯೋ ನೋಡದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ್ಲೇ ಆರ್ಡರ್ ಮಾಡಿಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ರಾಶಿ ಅವರಿಗೆ ಇವತ್ತಿನ ಅದೃಷ್ಟದ ಸಂಖ್ಯೆ ನಾಲ್ಕು ಪ್ರಿಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ